ನಮಸ್ಕಾರ. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ತಿಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಮತ್ತೊಮ್ಮೆ ಸರ್ಕಾರ ಎಡವಿರುವಂಥದ್ದು ಯಾವ ಪರಿ ಎಡವಿದೆ ಅಂತಂದರೆ ಸಿಬಿಐಗೆ ನಿರ್ದೇಶನ ಕೊಡಲಿಕ್ಕೆ ಹೊರಟಿತ್ತು ಸರ್ಕಾರ. ತನಿಖೆ ಅನ್ನುವಂಥದ್ದೇನಿದೆಯಲ್ಲ, ತನಿಖೆ 3 ತಿಂಗಳ ಅವಧಿನಲ್ಲಿ ಮುಕ್ತಾಯ ಆಗಬೇಕು. ತನಿಖೆ ಡಿ ಕೆ ರವಿ ನಿಗೂಢ ಸಾವಿನ ಪ್ರಕರಣದ ತನಿಖೆ 3 ತಿಂಗಳಲ್ಲಿ ಆಗಬೇಕು ಅಂತ. ಬಹುಶಃ ಸಿಬಿಐಗೆ ಶರತ್ತುಬದ್ಧವಾಗಿ 3ನೇ ತಿಂಗಳಲ್ಲಿ ಇಂಥ ಒಂದು ನಿರ್ದಿಷ್ಟವಾದಂಥ ಸಮಯ ಕೊಟ್ಟಿರುವಂಥದ್ದು ಬಹುಶಃ ನನಗನ್ನಿಸ್ತಾ ಇದೆ ಇದೇ ಮೊದಲು ಭಾರತದಲ್ಲಿ ಅಂತ. ಯಾಕೆ ಸರ್ಕಾರಕ್ಕೆ ಇದು ಹೊಳಿಲಿಲ್ವಾ? ಹಾಗಾದರೆ ಸರ್ಕಾರದ ಅಧಿಕಾರಿಗಳಿಗೆ ಹೊಳಿಲಿಲ್ವಾ? ನಾವೇನು ಮಾಡ್ತಾ ಇದ್ದೀವಿ, ಎಂತ ತಪ್ಪು ಮಾಡ್ತಾ ಇದ್ದೀವಿ ಅಂತ. ಈಗಲೇ ಸಿಐಡಿ ಸಿಬಿಐ ಈ ಕಣ್ಣ ಮುಚ್ಚಾಲಿನಲ್ಲಿ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ, ಜನ ಅನುಮಾನದಿಂದ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನಷ್ಟು ಜಾಗೃತಿಯಿಂದ ಇನ್ನಷ್ಟು ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕಾದಂಥ ಸರ್ಕಾರ ಈ ರೀತಿ ಎಡವಿಬಿಟ್ರೆ ಗತಿಯೇನು? ಇದು ಎಂಥ ಒಂದು ಸಂದೇಶವನ್ನು ರವಾನಿಸಿದೆ? ಅದೇ ಈಗಿನ ವಿಶೇಷ ಕಾರ್ಯಕ್ರಮ. ಇದು ಸಿಬಿಐಗೆ ಕೆ ಶರತ್ತು. ಸರ್ಕಾರ ಡಿ ಕೆ ರವಿ ನಿಗೂಢ ಸಾವಿನ ಪ್ರಕರಣದ ತನಿಖೆಯ ವಿಚಾರದಲ್ಲಿ ಯಾವ ರೀತಿ ಎಡವ್ತಾ ಇದೆ? ಆರಂಭದಿಂದ ಸರ್ಕಾರದ್ದು ಇದೇ ತಪ್ಪು ನೀತಿ ನಿಲುವಾಗ್ಬಿಡ್ತು, ಅದ್ಯಾಕೋ ಗೊತ್ತಿಲ್ಲ. ಈಗಲೂ ಕೂಡ ತಪ್ಪು ಮಾಡಿರುವಂಥ ಪರಿ ನೋಡಿ ಯಾವ ರೀತಿ ಇದೆ ಅಂತ. ಅಂದರೆ ಸಿಬಿಐ ತನಿಖೆ ಆಗಬೇಕು ಅಂತ ಒಕ್ಕೋರಲ್ಲಿನ ಅಭಿಪ್ರಾಯ ವ್ಯಕ್ತವಾಗಿತ್ತು. ರಾಜ್ಯಾದ್ಯಂತ ಒಂದೇ ದನಿ ಸಿಬಿಐ ಕೊಡಬೇಕು ಅಂತ. ವಿರೋಧ ಪಕ್ಷದ ನಾಯಕರುಗಳಂತೂ ವಿರೋಧ ಪಕ್ಷಗಳಂತೂ ಇದನ್ನು ಸರಿಯಾಗಿ ಸಮರ್ಥ ರೀತಿಯಲ್ಲಿ ಬಳಸ್ಕೊಂಡ್ಬಿಟ್ಟು ತಮ್ಮ ಉಪಯೋಗಕ್ಕೆ. ಅಂದರೆ ಸಾವಿನ ಮನೆಯಲ್ಲೂ ಕೂಡ ರಾಜಕಾರಣ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ನಡೆದು ಹೋಯಿತು. ಇಷ್ಟೆಲ್ಲ ಆದ್ಮೇಲೂ ಕೂಡ ಸರ್ಕಾರಕ್ಕೆ ಎಚ್ಚರ ಅನ್ನುವಂಥದ್ದು ಬರಲೇ ಇಲ್ಲ. ಸ್ವತಃ ಹಿರಿಯ ನಾಯಕರಾಗಿರುವಂಥ ಎಸ್ ಎಂ ಕೃಷ್ಣ ನೇರವಾಗಿ ಡಿ ಕೆ ರವಿ ಕುಟುಂಬಕ್ಕೆ ಬಂದು ಅವರಿಗೆ ಸಾಂತ್ವನ ಹೇಳಿ ಸೋನಿಯಾ ಗಾಂಧಿಯವರ ಆದೇಶ ಆಗಿದೆ ಸಿಬಿಐ ಕೊಡಬೇಕು ಅಂತ, ಅದರ ಪ್ರಕಾರ ನಾವು ಸಿಬಿಐ ಕೊಡ್ತಾ ಇದ್ದೀವಿ ಅಂಥೇಳಿ ಸೋನಿಯಾ ಗಾಂಧಿಯವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದಾಯಿತು, ಖಂಡಿತವಾಗಲೂ ಸಿಬಿಐ ಕೊಡ್ತಾ ಇದ್ದೀವಿ ಅಂತ. ಇಷ್ಟೆಲ್ಲ ಆದಮೇಲೂ ಕೂಡ ಸರ್ಕಾರ ಮೀನಾಮೇಷ ಮಾಡ್ತು ಇಲ್ಲ. ಸಿಐಡಿ ಮಧ್ಯಂತರ ತನಿಖೆಯ ವರದಿ ಏನಿದೆ ಆ ವರದಿನ ಮಂಡಿಸಿದ ಮೇಲೆ ನಾವು ಸಿಬಿಐ ಕೊಡೋದು ಬಿಡೋದು ಅಂತ ಯೋಚನೆ ಮಾಡ್ತೀವಿ ಅಂತ. ಆರಂಭದಿಂದ ಇಲ್ಲಿ ತನಕ ಇದೇ ಗೊಂದಲ ಆಯಿತು. ಕೊನೆಗೆ ಸದ್ದುಗದ್ದಲದ ನಡುವೆ ಸದನದಲ್ಲಿ ಸರ್ಕಾರ ಘೋಷಣೆ ಮಾಡಿತು, ನಾನು ಸಿಬಿಐ ಕೊಡ್ತಾ ಇದ್ದೀನಿ, ನ್ಯಾಯಯುತವಾದಂಥ ತನಿಖೆ ಆಗಬೇಕು ಅಂತಂದರೆ ಸಿಬಿಐ ಕೊಡ್ತಾ ಇದ್ದೀನಿ ಅನ್ನುವಂಥ ಘೋಷಣೆ ಆಯಿತು. ಘೋಷಣೆ ಆದ ಮೇಲಿನ ಬೆಳವಣಿಗೆ ನೋಡಿ, 3 ತಿಂಗಳ ಅವಧಿಯೊಳಗಡೆಗೆ ನೀವು ತನಿಖೆಯನ್ನು ಮುಗಿಸ್ಬೇಕು ಅಂತ ಸಿಬಿಐಗೆ ನಿರ್ದೇಶನ. ಸಿಬಿಐ ಕೇಳುತ್ತಾ ಯಾವುದೇ ಒಂದು ತನಿಖೆ ಆಗಬೇಕು ಅಂತಂತಂದರೆ ಅದರ ಆಳ ಅಗಲಗಳನ್ನು ಮುಂದಿಟ್ಕೊಂಡೇ ಸಿಬಿಐ ತನಿಖೆಯನ್ನು ಶುರು ಮಾಡೋದು. ಸಿಬಿಐ ತನಿಖೆ ಮಾಡಲಿಕ್ಕೆ ಹಲವಾರು ಪ್ರೊಸೀಜರ್ಸ್ಗಳಿದೆ. ಅಂದರೆ ಯಾವುದಾದ್ರೂ ಒಂದು ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಸಿಬಿಐ ಬಂದು ಅದರ ಒಂದು ಮೇಲ್ನೋಟಕ್ಕೊಂದಷ್ಟು ತನಿಖೆಯನ್ನು ಮಾಡುತ್ತೆ. ತನಿಖೆ ಏನು, ಇದೇನಿದು, ಕೇಸ್ ಏನು, ಕೇಸಿನ ಆಳ ಅಗಲಗಳೇನು, ಇದೆಲ್ಲದನ್ನೂ ಕೂಡ ಪರಿಗಣಿಸಿ ಇದು ಸಿಬಿಐ ತನಿಖೆಗೆ ಸೂಕ್ತ ಹೌದು ಅಲ್ವೋ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತೆ. ಒಂದು ಎಕ್ಸಾಂಪಲ್ ನಾನು ನಮ್ಮ ವೀಕ್ಷಕರಿಗೆ ಜ್ಞಾಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕ್ರೈಸ್ತ ಸನ್ಯಾಸಿನಿಯ ಮೇಲೇನು ಅತ್ಯಾಚಾರ ಆಯಿತು, ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಅದನ್ನು ಸಿಬಿಐ ಕೊಡುತ್ತೆ ಸರ್ಕಾರ. ಸಿಬಿಐ ಅಧಿಕಾರಿಗಳು ಬರ್ತಾರೆ, ಮೇಲ್ನೋಟದ ತನಿಖೆಯನ್ನು ಮಾಡ್ತಾರೆ, ಅಂದರೆ ಮೇಲ್ಮಟ್ಟದ ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿ ಸರ್ಕಾರಕ್ಕೊಂದು ವರದಿ ಕೊಡ್ತಾರೆ, ಇಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅಂದರೆ ನಾವು ಮಾಡುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದೇನಿಲ್ಲ ಇದು, ಇದನ್ನು ನೀವು ಸ್ಟೇಟ್ ಪೊಲೀಸರೇ ಇದನ್ನು ಮುಂದುವರಿಸ್ಬೋದು, ಇದು ನಮಗೆ ಬೇಡ ಇದು ಅಂತೇಳಿ ಹೊರಟೋದಂಥ ಉದಾಹರಣೆಗಳಿದೆ. ಅಂದರೆ ಒಂದು ಎಕ್ಸಾಂಪಲ್ ಮಾತ್ರ ಕೊಡ್ತಿರುವಂಥದ್ದು, ಡಿ ಕೆ ರವಿ ವಿಚಾರದಲ್ಲಿ ಅಷ್ಟೊಂದು ದೊಡ್ಡ ಸದ್ದು ಗದ್ದಲಾಗಿ ಇಡೀ ದೇಶಾದ್ಯಂತ ಸುದ್ದಿಯಾಗಿ ಕೊಡಲೇಬೇಕು ನೀವು ಸಿಬಿಐಗೆ ಅಂತ ಹೇಳಿ ಸಿಬಿಐ ಕೊಟ್ಟಾದ ಮೇಲೆ ನೀವು 3ನೇ ತಿಂಗಳಲ್ಲಿ ಮುಗಿಸಿ ಅಂತಂದರೆ ಸರ್ಕಾರದ ಉದ್ದೇಶ ಏನಿತ್ತು? ಹಾಗಾದರೆ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿತ್ತು ಸರ್ಕಾರ? ಈ ವಿಚಾರವಾಗಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿತ್ತು ಸರ್ಕಾರ? ಫೈನಲಿ ನಿಮ್ಮ ಉದ್ದೇಶ ಏನಿತ್ತು? ಮತ್ತೊಂದು ಅಸ್ತ್ರವನ್ನು ನಿಮ್ಮ ವಿರೋಧಿಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನೀವು? ಸಿಬಿಐಗೆ ನಿರ್ದೇಶನ ಕೊಡಲಿಕ್ಕೆ ನೀವ್ಯಾರು? ಸಿಬಿಐಗೆ ನಿರ್ದೇಶನ ಕೊಡಬೇಕು ಬೇಡವೋ ಅನ್ನುವಂಥದ್ದು ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದಿಷ್ಟು ಬುದ್ಧಿ ಬೇಡುವ, ಒಂದಿಷ್ಟು ನಾವು ಹೇಳಬೇಕು ಬೇಡುವ ಅನ್ನುವಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು, ಆದರೆ ಅದಕ್ಕಿಂತ ಮೊದಲು ಸಿಬಿಐ ತನಿಖೆ ಅದರ ಹಿನ್ನೆಲೆ ಅದರ ಬಗ್ಗೆ ಒಂದು ವರದಿ ನೋಡೋಣ ಬನ್ನಿ. ಸಿಬಿಐಗೆ ವಹಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಐಎಎಸ್ ಅಧಿಕಾರಿ ಡಿ ಕೆ ರವಿ ನಿಗೂಢ ಸಾವು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ರಾಜ್ಯದ ಜನ ವಾರಗಟ್ಟಲೆ ಬೀದಿಗಿಳಿದು ಪ್ರತಿಭಟಿಸಿದ್ರು. ಇದರಿಂದ ರಾಜ್ಯ ಸರ್ಕಾರ ತೀವ್ರ ಮುಜುಗರ ಅನುಭವಿಸೋದ್ರ ಜೊತೆಗೆ ಡಿ ಕೆ ರವಿ ಸಾವು ಪ್ರಕರಣದ ಹಿಂದೆ ಸರ್ಕಾರದ ಒಳಗಿರುವ ಪ್ರಭಾವಿಗಳ ಕೈವಾಡ ಇರುವ ಬಗ್ಗೆ ಅನುಮಾನಗಳು ಮೂಡಿತು. ಪ್ರಕರಣವನ್ನ ಸಿಬಿಐಗೆ ವಹಿಸೋಕೆ ಸರ್ಕಾರ ಆರಂಭದಲ್ಲಿ ಮೊಂಡುತನ ಪ್ರದರ್ಶಿಸಿತ್ತು. ಆದರೆ ಜನರ ಒತ್ತಡ ಹೆಚ್ಚಾಗ್ತಿದ್ದಂತೆ ಅನ್ಯ ದಾರಿಯಿಲ್ಲದೆ ಸರ್ಕಾರ ಪ್ರಕರಣವನ್ನ ಸಿಬಿಐಗೆ ವಹಿಸಿತ್ತು. ಅವರ ಭಾವನೆಗಳಿಗೆ ಗೌರವ ಕೊಟ್ಟು, ಸಾರ್ವಜನಿಕರ ಭಾವನೆಗಳಿಗೆ ಗೌರವ ಕೊಟ್ಟು ನಾನು ಈ ಘಟನೆಯನ್ನ
ಇಲ್ಲಿ ಹೋದ್ರೆ ನಾನು ಸ್ಟೇಟಸ್ ರಿಪೋರ್ಟ್ ಕೊಡ್ತಾ ಇದ್ದೆ, ಆದ್ರೆ ಹೈಕೋರ್ಟ್ ಒಂದು ಸ್ಟೇ ಕೊಟ್ಟಿರೋದ್ರಿಂದ ನಾನು ಅದನ್ನ ಆ ಸ್ಟೇಟಸ್ ರಿಪೋರ್ಟ್ ಅನ್ನ ಇವತ್ತು ಇಡ್ತಾ ಇಲ್ಲ. ಕೋರ್ಟಿನ ಆದೇಶಕ್ಕೆ ಗೌರವ ಕೊಟ್ಟು ಅದನ್ನ ಇಡ್ತಾ ಇಲ್ಲ. ನಾನು ಸಿಬಿಐ ಈ ತನಿಖೆಯನ್ನ ಸಿಬಿಐಗೆ ವಹಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಡಿಕೆ ರವಿ ನಿಗೂಢ ಸಾವು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿರುವುದಾಗಿ ಸಿಎಂ ಸದನದಲ್ಲಿ ಘೋಷಿಸುತ್ತಿದ್ದಂತೆ ಅಧಿಸೂಚನೆ ಸಿದ್ಧಪಡಿಸಲಾಗಿತ್ತು. ಆದರೆ ಅಧಿಸೂಚನೆಯಲ್ಲಿ 3 ತಿಂಗಳ ಒಳಗೆ ತನಿಖೆ ಪೂರ್ಣಗೊಳಿಸಬೇಕು ಎಂಬ ಷರತ್ತು ವಿಧಿಸಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಬಿಐ, ಷರತ್ತಿನನ್ವಯ ತನಿಖೆ ನಡೆಸೋಕೆ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತ್ತು. ಇದರಿಂದ ರಾಜ್ಯ ಸರ್ಕಾರದ ವಿರುದ್ಧ ಜನ ಪುನಃ ಸಿಟ್ಟಾಗುವಂತಾಯಿತು. ಸಿದ್ದರಾಮಯ್ಯನ್ಗೆ ಏನ್ ಕಷ್ಟ, ಅವನ್ಗೆ ಏನ್ ನಮ್ಮಿಂದ, ಅವನ್ಗೆ ಏನ್ ನೋವು, ಅವನ್ಗೆ ಯಾಕ್ ಬಿರ್ನು ಬೇಕು ತನಿಖೆ ಅಂತ ನಾನೇ ಕೇಳ್ತಾ ಇದ್ದೀನಲ್ಲ ತಾಯಿ ಆದವಳು. ನನ್ನ ಮಗನ್ಗೆ ನಿಜಾಂಶ ಗೊತ್ತಾಗ್ಬೇಕು, ಅವರು ನಿಜಾಂಶ ಕಗಿಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಎಷ್ಟು ದಿನಕ್ಕೆ ಎಂಕ್ವೈರಿ ಮಾಡ್ಕೊಂಡು ತನಿಖೆ ಮಾಡ್ಕೊ ಬಂದರು, ಅಷ್ಟು ದಿನಕ್ಕೆ ಕೊಡಕ್ಕೆ ಏನು ಸಿದ್ದರಾಮಯ್ಯನ್ಗೆ ಅಂತ ಅವನ್ ಸಿದ್ದರಾಮಯ್ಯನ್ನೇ ಕೇಳ್ತಾ ಇದ್ದೀನಿ. ಮಗನ್ಗೆ 6 ತಿಂಗಳಿಗೆ ಅಲ್ಲಿ ತನಿಖೆ ತಗೊಳ್ಳಿ, ಅವರು ನ್ಯಾಯ ಸಿಗ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಕಣವ. ಸಿದ್ದರಾಮಯ್ಯನ ಮಾತ ಕೇಳಕ್ಕಿಲ್ಲ ಯಾರುವೆ. ನನ್ನ ಮಗನ್ಗೆ ನ್ಯಾಯ ಸಿಕ್ಬೇಕು, ಅವ್ರು ನಿಧಾನಕ್ಕೆ ತನಿಖೆ ಮಾಡಿ ನನ್ಗೆ ಸಿಬಿಐನವರು ಒಪ್ಪಿಸ್ಲಿ. ನನ್ಗೆ ಅನ್ನಿಸ್ತದೆ ಈಗ ಇವನೇ ಏನೋ ಮಾಡವನೇ ನನ್ನ ಮಗನ ಅನ್ನಿಸ್ತದೆ. ಇವನು ಈ ಸಿಬಿಐ ಕೊಡಕ್ಕೂ ವಾರಗಟ್ಲೆ ತಡಂಗನೆ ಮಾಡ್ದ. ಈಗಲೂ 3 ತಿಂಗಳು ಒಳಗೆ ಎಂಕ್ವೈರಿ ಆಗ್ಬೇಕು ಅಂತ ಕೇಳ್ತಾನೆ. ನನ್ಗೆ ಓದಿಲ್ಲ ಬರ್ದಿಲ್ಲ, ನನ್ ಇನ್ನೇನು ಮಾತಾಡಕ್ಕೆ ಬರಲ್ಲ ನನ್ಗೆ. ಇವನಿಗೆ ನನ್ನ ಮಗನ್ಗೆ ತೊಂದ್ರೆ ಆಗದೆ ಅಂತ ನನ್ಗೆ ಅನ್ನಿಸುತ್ತಾ ಅದೇ ಇವಾಗ. ಡಿಕೆ ರವಿ ಅವರ ಕುಟುಂಬ, ದೊಡ್ಡಕೊಪ್ಪಲು ಗ್ರಾಮಸ್ಥರು ಹಾಗೂ ರಾಜ್ಯದ ಜನ ಪುನಃ ಮುನಿಸಿಕೊಳ್ಳುತ್ತಿದ್ದಾರೆ ಅನ್ನೋದು ತಿಳಿಯುತ್ತಿದ್ದಂತೆ ಅಧಿಸೂಚನೆಯನ್ನ ಬದಲಿಸಿದ ಸರ್ಕಾರ ಷರತ್ತನ್ನು ಪಕ್ಕಕ್ಕಿಟ್ಟು ಆದಷ್ಟು ಬೇಗ ತನಿಖೆ ಮುಗಿಸಿಕೊಡಿ ಅಂತ ಮನವಿ ಮಾಡಿದೆ. ಐಎಎಸ್ ಅಧಿಕಾರಿಯ ನಿಗೂಢ ಸಾವು ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ಮೀನಮೇಷ ಎಣಿಸಿದ್ದ ಸರ್ಕಾರ 3 ತಿಂಗಳಲ್ಲಿ ತನಿಖೆ ಮುಗಿಸುವಂತೆ ಷರತ್ತು ವಿಧಿಸಿದ್ದೇಕೆ? ತನಿಖೆಯನ್ನ ನಿಗದಿತ ವೇಳೆಯಲ್ಲಿ ಮುಗಿಸಬೇಕು ಅಂತ ರಾಜ್ಯ ಸರ್ಕಾರಗಳು ಸಿಬಿಐಗೆ ಸೂಚಿಸಬಹುದಾ? ರಾಜ್ಯ ಸರ್ಕಾರ ವಹಿಸಿದ ಪ್ರಕರಣದ ತನಿಖೆಯನ್ನ ಸಿಬಿಐ ನಿರಾಕರಿಸಬಹುದಾ? ರಾಜ್ಯ ಸರ್ಕಾರದ ಈ ನಡೆಯ ಹಿಂದಿನ ಮರ್ಮ ಏನು? ಇದೇ ಇವತ್ತಿನ ಬಿಗ್ ಡಿಬೇಟ್ನ ಚರ್ಚಾ ವಸ್ತುವಾಗಿದೆ. ಸಿಬಿಐಗೆ ವಹಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಬರೀ ಸರ್ಕಾರದ ಈ ವರ್ತನೆಯ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮತ್ತೆ ಜಾರ್ಜ್ ಏನ್ ಹೇಳ್ತಾರೆ ನೋಡ ಬನ್ನಿ. ಯಾವುದೇ ಒಂದು ತನಿಖೆ ಆದಷ್ಟು ಬೇಗನೆ ಆಗಲಿ ನೋಡಿ. ಆದಷ್ಟು ಕೇಳಿ ಟೈಮ್ ಔಟ್ ಅಂತ ಇಟ್ಟುಬಿಟ್ರೆ 3 ತಿಂಗಳು. ಈಗ ನೋಡಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟ್ರು ಪೊಲೀಸ್ ಅವರೊಬ್ಬರು ಸತ್ತಿದ್ದಾರೆ. ಈಗ ಸಿ ಐ ಡಿಗೆ ಅವ್ರು ಹೇಳಿದ್ರು 15 ದಿವಸ ಒಳಗಡೆ ನನಗೆ ತನಿಖೆ ರಿಪೋರ್ಟ್ ಬರಬೇಕು. ಈಗ ನಿಮ್ಮ ಟಿವಿಯಲ್ಲಿ ನೋಡಿ, ಕೇಳಿ ಟಿವಿಯಲ್ಲಿ ಬರ್ತಾ ಇದೆ. ನಮ್ಮ ಉದ್ದೇಶನ ನಾವು ಸಿ ಬಿ ಐ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಾವೇನು 1 ವರ್ಷ ಡಿಲೇ ಮಾಡಿದ್ದು ಹೇಳಿದೀವ ಅಥವಾ ಯಾರನ್ನ ರಕ್ಷಣೆ ಮಾಡಿದ್ದು ಹೇಳಿದೀವ? ನಾವೇನು ಹೇಳಿದೀವಿ ಅಂತ ಹೇಳಿದ್ರೆ 3 ತಿಂಗಳೊಳಗಡೆ ನೀವು ತನಿಖೆ ಮಾಡಿ ಅಂತ ಹೇಳಿದ್ವಿ ಹೊರತು ಅದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೇಳಿದೀವಿ. ಆ ಸಂಶಯ ನಿವಾರಣೆ ಆಗಲಿಕ್ಕೆ ಹೇಳಿದ್ವಿ ಹೊರತು ಬೇರೆ ಉದ್ದೇಶ ಇಲ್ಲ. ಕಂಡೀಷನ್ ಇಂಪೋಸ್ ಮಾಡಿ ರೆಫರ್ ಮಾಡುವಂಥ ಅಧಿಕಾರ ಯಾವುದೇ ರಾಜ್ಯಗಳಿಗಿಲ್ಲ. ಸಿ ಬಿ ಐಗೆ ರೆಫರ್ ಮಾಡಿದ ಮೇಲೆ ಆ ಇನ್ವೆಸ್ಟಿಗೇಷನ್ನ ಆ ಎಲ್ಲ ವ್ಯವಸ್ಥೆಗಳನ್ನು ಸಿ ಬಿ ಐ ಮಾಡ್ತದೆ ಹೊರತು ನಿರ್ದೇಶನಗಳನ್ನು ಕೊಟ್ಟು ಅದರ ಆಧಾರದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಸಿ ಬಿ ಐ ಇದಲ್ಲ. ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲ. ರಾಜ್ಯ ಸರ್ಕಾರ ಸಿ ಬಿ ಐಗೆ ನಿರ್ದೇಶನ ಕೊಡಲಿಕ್ಕೆ ಆಗುವುದಿಲ್ಲ. ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡ್ಬೋದು, ಆದಷ್ಟು ಶೀಘ್ರ ನಮಗೆ ಮಾಡಿ ಅಂತ ಹೇಳುವಂಥದ್ದು. ಟೈಮ್ ಬೌಂಡ್ ಶೆಡ್ಯೂಲ್ ಹಾಕಿ ಇಂಥ ದಿನಗಳಲ್ಲಿ ಇಂಥದ್ದು ಕೊಡಬೇಕು ಅಂತ ಹೇಳುವಂಥದ್ದು ಅದು ಕಾನೂನಿಗೆ ವ್ಯತಿರಿಕ್ತವಾದ್ದು. ರಾಜ್ಯ ಸರ್ಕಾರ ಇದನ್ನು ಕೊಡುವಾಗಲೇ ಈ ಎಲ್ಲ ಸಂಗತಿ ಗೊತ್ತಿದ್ದೇ ಬರ್ದಿರ್ಬೋದು. ಯಾಕೆಂತ ಹೇಳಿದರೆ 3 ತಿಂಗಳು ಅಂತ ಟೈಮ್ ಶೆಡ್ಯೂಲ್ ಹಾಕಿಬಿಟ್ರೆ ಮತ್ತೆ ಸಿ ಬಿ ಐ ಅವರು ಅದನ್ನು ಆಚೆ ಈಚೆ ತಳ್ತಾರೆ ಅಂತ ಹೇಳುವಂಥ ಆ ದುರಾಲೋಚನೆಯಿಂದ ಮಾಡಿದ ಒಂದು ಪರಿಸ್ಥಿತಿ ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ಸಿ ಬಿ ಐಗೆ ಕೊಡಬೇಕು ಅಂತ ಹೇಳುವಂಥದ್ದನ್ನು 95% ರಾಜ್ಯದ ಜನ ಹೇಳಿದ ಮೇಲೂ ಕೂಡ ಯಾವ ಒತ್ತಡಕ್ಕೂ ಮಣಿಯದೆ ಕೊನೆಗೆ ಅವರ ಕಾಂಗ್ರೆಸ್ನ ನೇತಾರರು ಡೆಲ್ಲಿಯಿಂದ ಹೇಳಿದ ಮೇಲೆ ಮಾಡುವಂಥ ಒಂದು ಪ್ರಕ್ರಿಯೆವರೆಗೆ ಇಲ್ಲಿಯ ಮುಖ್ಯಮಂತ್ರಿಗಳು ಬಾಕಿಯವರು ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಇದರ ಅರ್ಥ ಏನು? ಎಲ್ಲೋ ರಾಜ್ಯದಲ್ಲಿರುವಂಥ ಅವರ ಲಾಬಿಯನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಾಡುವಂಥದ್ದು. ಆದ ಕಾರಣ ಅವರು ಕೊಟ್ಟದ್ದೇ ಸರಿಯಲ್ಲ ಟೈಮ್ ಬೌಂಡ್ ಶೆಡ್ಯೂಲ್ ಹಾಕಿ. ಮತ್ತು ನಮ್ಮದೊಂದು ವಿನಂತಿ ಇದೆ, ಅಲ್ಲಿರುವಂಥ ಯಾವುದೇ ವ್ಯತ್ಯಾಸಗಳಿದ್ರು ಕೂಡ ಇದರಲ್ಲಿ ಸತ್ಯ ಹೊರಬರಬೇಕು. ಆದ ಕಾರಣ ಸಿ ಬಿ ಐ ಇದನ್ನು ಕೈಗೆತ್ತಿಕೊಂಡು ಇದರ ಬೇಸ್ ವಿಸ್ತಾರವಾಗಿ ಬರೇ ಅವರ ಸಾವಿನದ್ದು ಮಾತ್ರ ಅಲ್ಲ, ಇವರು ಅಧಿಕಾರಿಯಾಗಿ ಎಲ್ಲೆಲ್ಲ ಇದ್ದರು
ಅಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅಂತ ಹೇಳುವಂಥ ಆ ಕೂಲಂಕುಷವಾದಂಥ ಒಂದು ತನಿಖೆ ಮಾಡಿದಾಗ ಮಾತ್ರ ಇವರ ಆ ಸಾವಿನ ನಿಖರವಾದಂಥ ಸಂಗತಿಗಳು ಹೊರಗೆ ಬರಲಿಕ್ಕೆ ಸಾಧ್ಯ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಗಣ್ಯರು ನಮ್ಮ ಜೊತೆಗಿದ್ದಾರೆ, ಹ್ಯಾರಿಸ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ನಾಯಕರು ಎಂ ಎಲ್ ಎ ಹ್ಯಾರಿಸ್ ಜಿ ಕಾರ್ಯಕ್ರಮ ತಮಗೆ ಸ್ವಾಗತ. ಸತೀಶ್ ರೆಡ್ಡಿ ಇದ್ದಾರೆ, ಬಿಜೆಪಿ ಶಾಸಕರು ಮುಖಂಡರು. ಸತೀಶ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಎಂ ಟಿ ನಾಣಯ್ಯ ನಮ್ಮ ಜೊತೆಗಿದ್ದಾರೆ, ಹಿರಿಯ ಕಾನೂನು ತಜ್ಞರು. ನಾಣ್ಯನವರೇ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಬಾವ ಅವರು ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿರುವಂತವರು, ಕಾಂಗ್ರೆಸ್ ನಾಯಕರು. ಬಾವಾಜಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಫೋರೆನ್ಸಿಕ್ ತಜ್ಞರು ಡಾಕ್ಟರ್ ದಿನೇಶ್. ದಿನೇಶ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಲೋ. ಎಸ್, ನನ್ನ ಪ್ರಶ್ನೆ ಆರಂಭ ಆಗ್ತಾ ಇದೆ ಹ್ಯಾರಿಸ್ ಅವರ ಮುಖಾಂತರ. ಹ್ಯಾರಿಸ್ ಜಿ, ನಿಮ್ಮ ಸರ್ಕಾರ ಮತ್ತೊಂದು ಗುರುತರವಾದಂಥ ಒಂದು ತಪ್ಪನ್ನು ಮಾಡಿದೆ. ನಿಜಕ್ಕೂ ಜನಗಳಿಗೆ ಅನುಮಾನವನ್ನು ಜಾಸ್ತಿ ಮಾಡುವಂಥ ಒಂದು ತಪ್ಪಿದು, ಒಂದು ಹೆಜ್ಜೆ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ, ಯಾವ ಪುಣ್ಯಾತ್ಮರಿದ್ದಾರೆ ರೀ ಅಡ್ವೈಸರ್ಸ್ ಅಂತ ಸರಿಯಾಗಿ ಹೇಳೋಕ್ಕೂ ಆಗಲ್ಲ. ಅಟ್ಲೀಸ್ಟು ಏನು ನಡೀತಾ ಇದೆ, ಏನು ನೀವು ಇಡ್ತಿರುವಂಥ ಹೆಜ್ಜೆ, ನೀವು ಮಾಡ್ತಿರುವಂಥ ಘೋಷಣೆ ಅಥವಾ ನಿಮ್ಮ ಅಧಿಸೂಚನೆ, ಇದರಿಂದಾಗಿ ಸರ್ಕಾರಕ್ಕೆಂತ ಕೆಟ್ಟ ಹೆಸರು ಬರುತ್ತೆ. ಹೇಳೋರು ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ಏನು ನಡೀತಾ ಇದೆ? ನೀವು ಸಿ ಬಿ ಐಗೆ 3 ತಿಂಗಳಲ್ಲಿ ಮುಗಿಸಿ ಅಂತಂದ್ರೆ ಅದೇನು ಮದುವೆ ಮಂಗಳ ಕಾರ್ಯನಾ ಮುಗಿಸೋಕ್ಕೆ? ಹೇಳಿ ಸರ್. ರವಿನಾಥ್ ಅವರೇ, ಈಗ ತಾವು ಏನೇ ಸರ್ಕಾರ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ನಾವು ಏನೇ ಸರಿ ಮಾಡೋಕ್ಕೂ ಆಗಲ್ಲ, ತಪ್ಪು ಮಾಡೋಕ್ಕೂ ಆಗಲ್ಲ. ಇದು ನಿಮ್ಮ ಪ್ರಕಾರ ಹಾಗಾದ್ರೆ ಸರಿ ಅನ್ಸುತ್ತೆ? ಇದು ನಿಮಿಷ ರಂಗನಾಥ್ ಅವರೇ, ನೋಡಿ ಈಗ ಸರ್ಕಾರ ಏನ್ ಮಾಡಿದೆ, ಸಿಬಿಐಗೆ ಕೊಟ್ಟಿದೆ. ಸಿಬಿಐಗೆ ಏನ್ ಹೇಳಿದ್ದಾರೆ, ಸಿ ನಾವು ಸಿಬಿಐಗೆ ಕೇಸ್ ಕೊಡೋದೇ ರಿಕ್ವೆಸ್ಟ್ ಫಾರ್ಮ್ಯಾಟ್ ಅಲ್ಲಿ, ಈ ಕೇಸನ್ನ ತಗೊಂಡು ನೀವು ಇದು ಮಾಡಬೇಕಂತ. ವಿ ಕೆನಾಟ್ ಆರ್ಡರ್ ಸಿಬಿಐ, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಆ ಕಡೆಗೆ ಆರ್ಡರ್ ಕಳ್ಸೋಕ್ಕಾಗಲ್ಲ. ನಾವು ರಿಕ್ವೆಸ್ಟ್ ಮಾಡಿದೀವಿ ನೀವು ಇದನ್ನ 3 ತಿಂಗಳಲ್ಲಿ ಮಾಡಿಕೊಡಿ ಅಂತ, ಅದು ತಪ್ಪ. ಓಕೆ, ಈಗ ನಾವೇನು ಆದಷ್ಟು ಬೇಗ ಇದು ಹೊರಗಡೆ ಬರಲಿ, ಏನು ನಡೆದಿದೆ ಅನ್ನೋದು ಜನಕ್ಕೆ ಗೊತ್ತಾಗಲಿ. ವಿಧಾನಸೌಧದಲ್ಲಿ, ರೋಡಲ್ಲಿ, ರಸ್ತೆಯಲ್ಲಿ ಜನ ಎಲ್ಲ ಗಲಾಟೆ ಮಾಡಿರೋದು ಯಾಕೆ ಹೇಳಿ? ಇದೇನು ಏನಾಗಿದೆ, ಇದು ಕೊಲೆ ಆಗಿದೆಯಾ, ಇದು ನಿಜವಾಗ್ಲೂ ಏನು ಆತ್ಮಹತ್ಯೆ ಆಗಿರೋದಾ, ಏನು ನಮಗೆ ತಿಳಿಸಿ ಹೇಳಿ ಅಂತ. ಅದೇ ಆಕಂತದಿಂದ ನಾವು ಕೂಡ ಸರ್ಕಾರ ಕೂಡ ಇವತ್ತು ಸಿ ಬಿ ಐಗೆ ನೀವು ಬೇಗ ಕೊಡಿ, ಇದನ್ನು ರಿಪೋರ್ಟ್ ಮಾಡಿ, ಬೇಗ ಕೊಡಿ. ಈಗ ಹಿಂದೆ ನಮ್ಮಲ್ಲಿ ಇನ್ನೊಂದು ಕೇಸ್ ಸಿ ಬಿ ಐ ಕೊಟ್ಟಿರೋದು ಇದೆ, 1 ವರ್ಷ ಆಯಿತು, ಏನೂ ಬಂದಿಲ್ಲ. ನೋಡಿ, ನಾನು ಅದನ್ನ ಹೇಳ್ತಿರೋದು, 1 ವರ್ಷ ಆದ್ರೂ ತನಿಖೆಯಲ್ಲಿ ಏನೂ ಮಾಡಕ್ ಆಗ್ತಿಲ್ಲ ಅಂದಮೇಲೆ ಇಂತಹ ಒಂದು ದೊಡ್ಡ ಪ್ರಕರಣನ 3 ತಿಂಗಳಲ್ಲಿ ಮುಗಿಸಿ, 3 ತಿಂಗಳಲ್ಲಿ ಮುಗಿಸಿ ಅವ್ರು ಕೊಡೋ 5 ವರ್ಷ ಬಿಟ್ಕೊಡ್ಲಿ. ಹರಿಜಿ, 3 ತಿಂಗಳಲ್ಲಿ ಒಂದು ತನಿಖೆಯನ್ನು ಮುಗಿಸಿ ಅಂತ ಹೇಳಕ್ ನೀವ್ ಯಾರು? ಅವ್ರಿಗೆ ಟೈಮ್ ಬೌಂಡ್ ಕೊಡಕ್ ನೀವ್ ಯಾರು ಸರ್? ಮೊದಲು ಹೇಳಿ ನನಗೆ. ಒಂದ್ ನಿಮಿಷ, ನಿಮ್ಗೆ ನಾನು ಫಸ್ಟ್ ಹೇಳಿದೆ, ಇಟ್ ಇಸ್ ಅ ರಿಕ್ವೆಸ್ಟ್ ಟು ಸಿಬಿಐ ಟು ಹ್ಯಾಂಡಲ್ ದಿಸ್ ಕೇಸ್ ಅಂಡ್ ಗಿವ್ ಇಟ್ ಅಟ್ ದ ಅರ್ಲಿಯೆಸ್ಟ್. ಏನು ಅಷ್ಟೇ ಇಲ್ಲ ಆಗಿರೋದು, 3 ತಿಂಗಳೊಳಗಡೆ ಕೊಡಿ ಅಂತ ಹೇಳಿದ್ದಾರೆ, ಅದ್ರಲ್ಲಿ ಏನ್ ತಪ್ಪೇನಿದೆ ಅಂತ? ಅಲ್ಲ, ನೀವು ಹೇಳೋದ್ ಹೆಂಗಿದೆ? ನೀವು ರಿಕ್ವೆಸ್ಟ್ ಮಾಡೋದಾಗಾದ್ರೆ ಏನಕ್ಕೆ ತನಿಖಾ ಸಂಸ್ಥೆ ರಿಕ್ವೆಸ್ಟ್ ಮಾಡ್ತೀರಾ? ಬೇಗ ಕೊಡಿ ಅಂತ ಕೇಳೋದು ತಪ್ಪ. ಏನಂತ ರಿಪೋರ್ಟ್ ಕೊಡಿ, ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಏನು ನಿಜ ಹೇಳಿ ಅನ್ನೋದು ತಪ್ಪ. ಅಂದ್ರೆ ನೀವು ನಿಮ್ಮ ಪ್ರಕಾರ ಹಾಗಾದ್ರೆ ಸಿಬಿಐ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನಿಮ್ಮ ಪ್ರಕಾರ ಹಾಗಾದ್ರೆ ಸಿಬಿಐ ಅನಗತ್ಯವಾಗಿ ಈ ಕೇಸ ನಡೆಯುತ್ತೆ ಅನ್ನುವಂತ ಒಂದು ಅಪನಂಬಿಕೆ ಇದೆ ನಿಮಗೆ, ಅದಕ್ಕೋಸ್ಕರ ತಾವು ಹೇಳ್ತಾ ಇದೀರಿ. ನೀವು ತುಂಬಾ ಅಪನಂಬಿಕೆ ಇದೆ ನಿಮ್ಮ ಮೇಲೆ, 3 ತಿಂಗಳಲ್ಲಿ ಮುಗಿಸ್ಕೊಡಿ ಅಂತ ಕೇಳ್ತಾ ಇದೀರಿ ತಾವು. ನೋಡಿ, ನಾವು ಕೇಳ್ತಾ ಇರುವಂತದ್ದು ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ, ಅದು ಬೇಗ ಹೇಳಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ಬೇಗ ಕೊಡಲ್ಲ ಅವ್ರಂಗಾದ್ರೆ ಸಿಬಿಐ ಅವರು ಸುಮ್ಸುಮ್ನೆ ಹಾಗಾದ್ರೆ ಮುಂದೆ ಹೋಗ್ತಾರೆ. ಒಂದ್ ನಿಮಿಷ, ನಾವು 3 ತಿಂಗಳು ಕೇಳಿದೀವಿ, ಈಗ ಇವ್ರು ಏನ್ ಹೇಳ್ತಾ ಇದಾರೆ, ನಮ್ 3 ತಿಂಗಳಲ್ಲಿ ಆಗಲ್ಲ ಅಂತ. ಈ ಕೇಂದ್ರ ಸರ್ಕಾರ, ನಮ್ಮ ರಾಜನಾಥ್ ಸಿಂಗ್ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು, ಆಪ್ ಹಮ್ಕೋ ದೀಜಿ ಹಮ್ ಜಲ್ದಿ ಕರ್ಕೆ ಬತಾ ದೇಂಗೆ. ಯಾಕೆ ಮಾಡ್ತಾ ಇಲ್ಲ? ಜಲ್ದಿ ಕರ್ಕೆ ಅಂತ ನಾಳೆ ಬಿಟ್ಟು ನಾಡ್ದಂಗ್ ಕೊಟ್ಬಿಡ್ತೀವಿ ಅಂತ. ನಾವು ಇನ್ವೆಸ್ಟಿಗೇಷನ್ ಬೇಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಬಹಳ ಬರ್ಲಿ ಅಂತ. ಜನರು ರಸ್ತೆ ಇಳಿದು ಈ ಕೇಸ್ಗೋಸ್ಕರ ಹೋರಾಟ ಮಾಡಿದ್ದಾರೆ ಸರ್, ನೀವು ಬಿಡ್ಬಿಡಿ ಅಲ್ಲಿ, ಯಾವಾಗಾದ್ರೂ ಬರ್ಲಿ ಅಂದ್ರೆ ಏನ್ ಅರ್ಥ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇದು ಸಿಬಿಐ ಮ್ಯಾನ್ಯುಯಲ್, ಇದು ಸಿಬಿಐ ಮ್ಯಾನ್ಯುಯಲ್ 4ನೇ ಅಧ್ಯಾಯದ 39ನೇ ಪಾಯಿಂಟ್ ತುಂಬಾ ಅದ್ಭುತವಾಗಿ ಹೇಳುತ್ತೆ. ನಿಮಗೆ ನೀವಿಲ್ಲಿ ಯಾವುದೇ ಕಾರಣಕ್ಕೂ ಟೈಮ್ ಬೌಂಡ್ ಹಾಕಂಗಿಲ್ಲ. ನೀವು ತುಂಬಾ ಬಹಳ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ರಲ್ಲಿ, 12 ತಿಂಗಳ ಒಳಗಡೆಗೆ ಏನಾದ್ರು ಒಂದು ಸಾಮಾನ್ಯ ತನಿಖೆ ಆದರೆ ಅದನ್ನು 12 ತಿಂಗಳ ಒಳಗಡೆ ಮುಗಿಸ್ಬೇಕು. ಆದರೆ ಸಾಮಾನ್ಯ ತನಿಖೆ ಆಗಲಿಲ್ಲ ಅದು ಅನ್ನೋದಾದ್ರೆ, ಅದರ ಬೇರುಗಳು ಬಹಳ ಆಳ ಆಗಲಕ್ಕೆ ಸರಿದಿದ್ದು ಅನ್ನೋದಾದ್ರೆ ಟೈಮ್ ಬೇಕು ಅಂತ ಹೇಳಿದ್ರೆ ಏನಂತ? ನಾವು 1-2 ವರ್ಷ ತಗೊಂಡ್ ಮಾಡ್ತೀವಿ ಅಂತ ಹೇಳಿ. ಓಕೆ ಓಕೆ, ಈಗ ಹಾಗಾದ್ರೆ 3ನೇ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೆಂಗ್ ಬಯಸ್ತೀರಿ ಸರ್ ನೀವು? ಅಂದ್ರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇವೆ, ಅಷ್ಟರೊಳಗಡೆ ನಾವು ಬಂದು ನಾವು ಬಹಳ ಶುದ್ಧ ಸ್ತರಪ ನಾವು ಅಂತ ಎಲ್ರಿಗೂ ಮನವರಿಕೆ ಆಗ್ಬಿಡ್ಬೇಕು.
ಪಂಚಾಯತಿ ಚುನಾವಣೆಯಲ್ಲಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಎಲ್ಲ ಪೂರ್ತಿ ಲಾಭ ಆಗಬೇಕು ಅಲ್ಲ ಈಗ ನಾವು ರಿಪೋರ್ಟ್ ಕೊಡಕ್ಕೆ ಬರುತ್ತೇನ್ರಿ ಅವ್ರು ತಾನೇ ರಿಪೋರ್ಟ್ ಕೊಡಬೇಕಾಗಿರೋದು ನಾವು ಬೇಗ ಕೊಡಿ ಅಂತ ಕೇಳೋದನ್ನ ತಪ್ಪು ಯಾವ ತರ ಸರಿ ಹ್ಯಾರಿಸ್ ನನಗೆ ಅನಿಸುತ್ತೆ ಬಹಳಷ್ಟು ನಮ್ಮಲ್ಲೂ ಕೂಡ ಬೇರೆ ಬೇರೆ ಪ್ರಕರಣಗಳನ್ನು ಕೊಟ್ಟಿ ಇರ್ತಾವು ಬಹಳ ಬಹಳ ಸರ್ಕಾರಗಳು ಆದ್ರೆ ಯಾವ ಸರ್ಕಾರನು ಕೂಡ ಮೂರು ತಿಂಗಳಲ್ಲಿ ಕೊಡಿ ಅಂತ ಯಾರು ಕೇಳಿಲ್ಲ ನೋಡಿ ನಮಗೆ ಇದೊಂದು ದಾಖಲೆ ಬಿಡಿ ನಮ್ಮ ಕೈಯಲ್ಲಿ ಇರುವಂತದ್ದು ನಮ್ಮ ಸರ್ಕಾರ ಬಂದ ನಂತರ ಒಂದು ಕೇಸ್ ಕೊಟ್ಟಿದೀವಿ ಇನ್ನು ಒಂದು ವರ್ಷ ಮೇಲಾಯಿತು ಇನ್ನು ಏನು ಮಾಹಿತಿ ಬಂದಿಲ್ಲ ಅಂದ್ರೆ ನಿಮಗೆ ಬೇಗ ಕೊಡಿ ಅಂತ ಹೇಳಿರೋದು ಈಗ ತಪ್ಪ ಸರ್ ನಿಮಗೆ ಗೊತ್ತಾಗಿದೆ ಏನನ್ನ ರಕ್ಷಣೆ ಮಾಡಬೇಕು ಈಗ ಬೇಗ ಕೊಟ್ಟರು ಸರ್ ನಿಮಗೆ ಗೊತ್ತಾಗಿದೆ ಏನು ಹಾಳಾಗದೆ ಇರಕ್ಕೆ ಅನುಕೂಲ ಆಗುತ್ತಲ್ಲ ಬೇಗ ಮಾಡಿದ್ರೆ ಸರ್ ನಿಮಗೆ ಗೊತ್ತಾಗಿದೆ ಈ ಕೇಸಿನ ಯೋಗ್ಯತೆನೇ ಮೂರು ತಿಂಗಳು ಅಂತ ನೀವು ಕನ್ಸಿಡರ್ ಮಾಡಿಬಿಡಿ ಪಾಪ ನೀವು ಇದ್ರ ಯೋಗ್ಯತೆ ಮೂರು ತಿಂಗಳು ಕೊಡ್ಲೇಬೇಕು ಮೂರು ತಿಂಗಳೊಳಗಡೆ ಬೇರೆ ಮಾರ್ಗವೇ ಇಲ್ಲ ನೀವು ಹೀಗೆ ಹೇಳಿದ್ರೆ ಹಾಗೆ ಹೇಳ್ತೀರಾ ಹಾಗೆ ಹೇಳಿದ್ರೆ ಹೀಗೆ ಹೇಳ್ತೀರಾ ಯೋಗ್ಯತೆಯನ್ನ ಕೇಳ್ತಾ ಇಲ್ಲ ನಾವು ಬೇಗ ಕೊಡಿ ಅಂತ ಕೇಳಿರೋದಷ್ಟೇ ಆರ್ ಎಸ್ ಅವರು ಹೇಳ್ತಾ ಇದ್ರು ಆದಷ್ಟು ಬೇಗ ಆಗ್ಬಿಡ್ಬೇಕು ಮೂರು ತಿಂಗಳೊಳಗಡೆ ಕೇಸ್ ಇದು ಅಂತ ಬೇಗ ಆಗ್ಲಿ ಆದ್ರೆ ಇವರು ಡೇ ಒನ್ ನಿಂದ ಡಿ ಕೆ ರವಿ ಅವರ ಸಾವಿನ ನಂತರ ನಡ್ಕೊಂಡಂತ ರೀತಿ ಒಂದು ವಾರ ಹತ್ತು ದಿನ ಆದರೂ ಜನಗಳಿಗೆ ಸತಾಯಿಸಿದಂಥದ್ದು ಅವ್ರ ತಾಯಿ ತಂದೆ ಬಂದು ಬೇಡ್ಕೊಂಡ್ರು ಕೂಡ ಸಿ ಬಿ ಐಗೆ ಕೊಡದೇ ಇದ್ದಂಥದ್ದು ಇದೆಲ್ಲ ಎಲ್ಲೋ ಒಂದು ಕಡೆ ಅನುಮಾನ ಮೂಡಿಸುವಂಥದ್ದು ಈಗ ಮೂರು ತಿಂಗಳಲ್ಲಿ ಕೇಸ್ ಮುಗಿಸಿ ಅಂತ ಹೇಳಲಿಕ್ಕೆ ಯಾವುದೇ ರಾಜ್ಯಕ್ಕೂ ಕೂಡ ಅಧಿಕಾರ ಇಲ್ಲ ಅಧಿಕಾರ ಏನಾದರೂ ಇದ್ದರೆ ಅದು ಕೋರ್ಟ್ಗೆ ಮಾತ್ರ ಇರೋವಂಥದ್ದು ಆರು ತಿಂಗಳಿಗೋ ಹನ್ನೆರಡು ತಿಂಗಳಿಗೋ ನಡೆಸಿ ಕಂಪ್ಲೀಟ್ ಮಾಡಿ ಅಂತ ಹೇಳೋವಂಥ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರ ಆದರೆ ಇವರು ತುಂಬ ಕಾನೂನು ತಜ್ಞರಿದ್ದಾರೆ ಮೂರು ತಿಂಗಳೊಳಗಡೆ ಯಾವುದೇ ಒಂದು ಕೇಸ್ಗೆ ಚಾರ್ಜ್ ಶೀಟ್ ಕೂಡ ಹಾಕ್ಲಿಕ್ಕಾಗಲ್ಲ 45 ದಿನ ಬೇಕು ಫೋರೆನ್ಸಿಕ್ ಲ್ಯಾಬಿಂದ ರಿಪೋರ್ಟ್ ತರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಇವೆಲ್ಲ ಆಗೋ ಹೊತ್ತಿಗೆ ಕೇಸೇ ಹಾಳಾಗಿ ಹೋಗ್ಬಿಡಲಿ ಅನ್ನೋದು ಎಲ್ಲೋ ಇವ್ರ ಮೈಂಡಲ್ಲಿದೆ ಜನಗಳಿಗೆ ದಾರಿ ತಪ್ಪಿಸುವಂಥದ್ದು ಮತ್ತು ನಿಷ್ಠಾವಂತ ಅಧಿಕಾರಿಗೆ ನ್ಯಾಯ ಕೊಡಿಸ್ತಾ ಇರೋವಂಥದ್ದು ಸರ್ಕಾರ ಎಲ್ಲ ಮಾಡೋದಕ್ಕೆ ಇದು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಜನಗಳಿಗೆ ಅರ್ಥ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ದು ವಿತಿನ್ 3 ಮಂತ್ಸು ಮಾಡೋಕ್ಕಾಗಲ್ಲ ನಾವು ಈ ಥರ ಕಳಿಸಿದ್ರೆ ವಾಪಸ್ ಕಳಿಸಿದ್ರೆ ಜನ ಮರ್ತೋಗ್ಬಿಡ್ತಾರೆ ಅಂತ ಆದರೆ ಸಿ ಬಿ ಐ ಲೇಟ್ ಮಾಡಲಿಲ್ಲ ತಕ್ಷಣ ವಾಪಸ್ ಕಳಿಸಿದೆ ಗೌರವಯುತವಾಗಿ ನೀವು ನಮಗೆ ನಿರ್ದೇಶನ ಕೊಡಬೇಡಿ ನಾವು ಯಾವ ರೀತಿ ಕೇಸನ್ನ ನಾವು ಇದನ್ನ ನಾವು ಎನ್ಕ್ವೈರಿ ಮಾಡಬೇಕು ಮಾಡ್ತೇವೆ ನೀವು ನಿರ್ದೇಶನ ಕೊಡೋದಕ್ಕೆ ನೀವು ನಿರ್ದೇಶನ ಕೊಡೋ ರೀತಿಯಲ್ಲಿ ನಾವು ಕೆಲಸ ಮಾಡಲ್ಲ ಅಂತ ಸ್ಪಷ್ಟವಾಗಿ ಸಿಬಿಐಗೆ ಇವ್ರಿಗೆ ಹೇಳಿದೆ ಅಂದ್ರೆ ಈ ಸರ್ಕಾರ ನಡ್ಕೊಳ್ತಾ ಇರುವಂತ ರೀತಿ ಹಿಂದೆ ಬಂಡೆ ಸಾವು ಆದಂತ ಸಂದರ್ಭದಲ್ಲಿ ಮತ್ತೆ ಈಗ ಡಿ ಕೆ ರವಿ ಆಗಿರುವಂತ ಸಾವಿನ ಸಂದರ್ಭದಲ್ಲಿ ಎಲ್ಲೋ ನಿಷ್ಠಾವಂತ ಅಧಿಕಾರಿಗಳಿಗೆ ಇವರು ಸಹಕಾರ ಮಾಡ್ತಾ ಇಲ್ಲ ಸರ್ಕಾರ ಹೇಗೆ ನಡೆಯುತ್ತೆ ಪ್ರತಿಯೊಂದು ಡಿಸಿಷನ್ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಲೇಟ್ ಆಗ್ತಾ ಇದೆ ಮತ್ತು ಸರಿಯಾದಂಥ ಡಿಸಿಷನನ್ನು ತೆಗೆದುಕೊತಾ ಇಲ್ಲ ಇದು ಜನಗಳ ಮನಸ್ಸಿಗೆ ಮತ್ತು ವಿದ್ಯಾರ್ಥಿಗಳಿರ್ಬೋದು ಜನಸಾಮಾನ್ಯರಿಗಿರ್ಬೋದು ಅವರೆಲ್ಲ ಬೀದಿಗೆ ಇಳಿಲಿಕ್ಕೂ ಕಾರಣ ಯಾಕೆ ಯಾವ ಕಾರಣದಿಂದ ಮಾಡಿರ್ಬೋದು ಯಾವ ಕಾರಣದಿಂದ ಅಂದ್ರೆ ಯಾವ ಕಾರಣದಿಂದ ಈಗ 45 ದಿನದ ಒಳಗಡೆ ರಿಪೋರ್ಟ್ ಬರಲ್ಲ ಫೋರೆನ್ಸಿಕ್ ಲ್ಯಾಬಿಂದ ರಿಪೋರ್ಟ್ ಬರೋದಿಲ್ಲ ಮತ್ತೆ ಚಾರ್ಜ್ ಶೀಟ್ ಹಾಕೋದಕ್ಕೂ 45 ದಿನ ಟೈಮ್ ಬೇಕು ಈಗಾಗಲೇ 10-15 ದಿನ ಆಗೋಗಿದೆ ವಿತಿನ್ 3 ಮಂತ್ಸ್ ಆಫ್ ದ ಡೇಟ್ ಅಂತ ಹೇಳಿದ್ರೆ ಅವ್ರ ಕೇಸೇ ಮುಗಿಸ್ಬಾರ್ದು ಅರ್ಧಂಬರ್ಧ ಮಾಡಬೇಕು ತಮಗೂ ಗೊತ್ತಿದೆ ಅವ್ರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಅಂತ ಆದರೆ ಅನೇಕ ಕಂಪನಿಗಳು ಟ್ಯಾಕ್ಸ್ ಕಟ್ಟಿರಲಿಲ್ಲ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಎಲ್ಲ ಕಟ್ಟಿರಲಿಲ್ಲ ಅವರು ಅದಕ್ಕೆ ಬೇಕಾದಂಥ ನೋಟಿಸಸ್ ಇರ್ಬೋದು ಏನೇನು ಕ್ರಮ ತೆಗೆದುಕೊಬೇಕು ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ರು ಎಲ್ಲೋ ಒಂದು ಒತ್ತಡದಿಂದ ಅವರು ಕೂಡ ಏನೋ ಒಂದು ರೀತಿಯಾದಂಥ ಬ್ಲ್ಯಾಕ್ ಮೇಲಿಂದ ಇದಾಗಿರ್ಬೋದಾ ಅಂತ ಎಲ್ಲರಿಗೂ ಅನುಮಾನ ಇದೆ ಅನುಮಾನನ ಈ ಸರ್ಕಾರ ಹೆಚ್ಚು ಮಾಡ್ತಾ ಇದೆ ನಾಣೇನವ್ರೆ ನಿಮ್ಮ ಕಾನೂನು ತಜ್ಞರಾಗಿ ಬಹಳಷ್ಟು ನೀವು ಸೇವೆ ಸಲ್ಲಿಸಿರುವಂತವರು ನಿಮ್ಮ ಅವಧಿನಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಸಿಬಿಐ ಅಧಿಕಾರಿಗಳನ್ನ ಕರೆದು 3 ತಿಂಗಳಲ್ಲಿ ಮುಗಿಸ್ಕೊಡ್ರಯ್ಯ ಅಂತ ಹೇಳಿರೋದು ಎಲ್ಲರೂ ಕೇಳಿರ ಸರ್ ನೋಡಿ ಇದು ವಿಚಾರ ಇದನ್ನ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾನೆ ಅವ್ರಿಗೆ ಬಿಡಬೇಕು ಹೊರತು ರಾಜಕೀಯದವರು ಯಾವ ರೀತಿಯಲ್ಲೂ ಅದರ ಮೇಲೆ ಒತ್ತಡ ಆಗಲಿ ಸ್ಲೈಟೆಸ್ಟ್ ಅವ್ರ ಬಗ್ಗೆ ಇಂಟರ್ಫಿಯರ್ ಮಾಡಕೂಡ್ದು ಈಗ ಕಾಂಗ್ರೆಸ್ನವರು ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ರಿಪೋರ್ಟ್ ಕೊಡಿ ಅಂದರೆ ಚಾರ್ಜ್ ಶೀಟ್ ಕೊಡಿ ಅಂತೆಲ್ಲ ಹೇಳೋದು ತನಿಖೆ ತೊಗೊಳ್ಳಿ ಚುರುಕು ಮಾಡಿ ಜನರಿಗೆ ಅದನ್ನು ಅದ್ರ ಬಗ್ಗೆ ಎಲ್ಲರೂ ಗಮನಿಸ್ತಿದ್ದಾರೆ ನೋಡ್ತಾ ಇದ್ದಾರೆ ಅಂತೇಳಿ ಹೊರತು ಚಾರ್ಜ್ ಶೀಟ್ ಫೈಲ್ ಮಾಡಿಬಿಡಿ ಹೊತ್ತಾಕ್ಬಿಡಿ ಅಂತ ಅಲ್ಲ ವಿಚಾರ ಅಲ್ಲ ಒಂದು ಎರಡನೇದು ಇದು ಸ್ಟೇಟಸ್ ರಿಪೋರ್ಟ್ ಅಂತ ಹೇಳ್ತಾರಲ್ಲ ಅದನ್ನು ಸರ್ಕಾರ ಕೇಳೋಕ್ಕೆ ಅಧಿಕಾರ ಇಲ್ಲ ಪೊಲೀಸರಿಗೆ ಸರ್ಕಾರದ ಕೆಳಗಡೆ ಬರೋದಿದ್ದರೂ ಸಹ ಅವರು ಇಂಡಿಪೆಂಡೆಂಟ್ ಆಗಿ ಅದನ್ನು ಅಂದರೆ ತನ್ನ ಸುಪತ್ನಲ್ಲಿ ಇಟ್ಕೊಂಡು ಅದನ್ನು ತನಿಖೆ ಮಾಡಬೇಕು ಹೊರತು ಈಗ ಚೀಫ್ ಮಿನಿಸ್ಟರ್ ಹೀಗೆ ಹೇಳಿದ್ರು ಹೋಮ್ ಮಿನಿಸ್ಟರ್ ಬೇರೆ ಇನ್ನೊಂದು ಹೇಳಿದ್ರು ಅಥವಾ ರೆವಿನ್ಯೂ ಮಿನಿಸ್ಟರ್ ಮತ್ತೊಂದು ಹೇಳಿದ್ರು ಅಂತೇಳಿ ಅವ್ರ ಕಡೆಗೆ ಹೊಲಿಸಿ ಚಾರ್ಜ್ ಶೀಟ್ ಫೈಲ್ ಮಾಡೋದಾಗಲಿ ಅಥವಾ ತನಿಖೆ ಮೇಲೆ ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೂಡ್ದು ಆ ರೀತಿ ಮಾಡಿದ ಕಾಲದಲ್ಲಿ ಅಂಥ ಪೊಲೀಸ್ ಅಧಿಕಾರಿ ಮೇಲೇ ಆ್ಯಕ್ಷನ್ ತೊಗೊಳ್ಬೇಕು ಅಂತಿದ್ದಾರೆ
ಈಗ ನಾವೇನು ಹೇಳ್ತಿದ್ದೇವೆ, ಸಿಐಡಿ ಕೊಟ್ಟಿದ್ದೇವೆ, ಸಿಐಡಿ ನಮ್ಮ ನೇರವಾಗಿ ಮಂತ್ರಿಗಳ ಕೆಳಗಡೆ ಬರ್ತದೆ, ಅವ್ರು ಹೇಳ್ದಂಗೆ ರಿಪೋರ್ಟ್ ಕೊಡ್ತಾರೆ ಅಂತ. ಆ ರೀತಿ ಇದ್ದಿದ್ರೆ ಇಷ್ಟೆಲ್ಲ ಕೇಸ್ಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟವ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಯ್ತು, ಅದು ಒಂದು ಕಡೆ ಸಿಬಿಐ ಕೇಂದ್ರ ಸರ್ಕಾರದ ಕೆಳಗಡೆ ಬರ್ತದೆ. ಓಕೆ, ಕೇರಳ ಸರ್ಕಾರ ಸಿಬಿಐ ಕೇಸಲ್ಲಿ ಸಾಕಷ್ಟು ಕೇಸ್ ನೆಗೆದು ಬಿದ್ದಿಲ್ಲೇನು ಅಂದರೆ ಅದನ್ನು ದಯವಿಟ್ಟು ರಾಜಕೀಯ ಮಾಡದೆ ಅಷ್ಟಕ್ಕೆ ಬಿಟ್ಟರೆ ಪೊಲೀಸರು ಮಾಡ್ತಾರೆ. ಈಗ ಸರ್ಕಾರ ಅದಕ್ಕೆ ನಿಬಂಧನೆ ಕೊಟ್ಟಿದ್ದಾರೆ, 30 ದಿವಸದ ಒಳಗೆ ಅದ್ರ ಬಗ್ಗೆ ವರದಿ ಕಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅದು ತಪ್ಪು ನಾಡೇನವ್ರೆ. ಇಲ್ಲಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನೋಡಿ, ಡಿ ಕೆ ರವಿ ಸಾವಿನ ಪ್ರಕರಣ ಆಯಿತು, ಪ್ರಕರಣ ಆದಮೇಲೆ ಸದನದಲ್ಲಿ ಉತ್ತರ ಕೊಡಬೇಕಾಗಿತ್ತು ಸರ್ಕಾರ. ಅದಕ್ಕಿಂತ ಮೊದಲು ಕಮಿಷನರ್ ರೆಡ್ಡಿ ಹೇಳ್ತಾರೆ ಇದು ಆತ್ಮಹತ್ಯೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಕ್ಲೋಸ್. ಒಬ್ಬ ಕಮಿಷನರೇ ಆ ಥರ ಹೇಳಿಬಿಟ್ರೆ ಮುಂದಿನ ತನಿಖೆಯನ್ನು ಹೆಂಗಾಗಬೇಕು? ಆಯಿತಾ, ಸೇಮ್ ಅದಕ್ಕೆ ಪ್ರೇರೇಪಣೆ ಒಳಗಾಗಿ ನಮ್ಮ ಜಾರ್ಜ್ ಅವರು ಸದನದಲ್ಲಿ ಹೇಳ್ತಾರೆ ತಪ್ಪು ತಪ್ಪು ಡೇಟ್ಗಳನ್ನೆಲ್ಲ ಹಾಕಿ ಇಲ್ಲ ಇದು ವೈಯಕ್ತಿಕ ಕಾರಣಗಳಿಂದ ಆಗಿರುವಂಥ ಆತ್ಮಹತ್ಯೆ ಅಂತ ಅನಿಸ್ತಾ ಇದೆ ಅಂತೇಳಿಂದ. ಆ ಡೇಟ್ಗಳು ತಪ್ಪು, ಅದು ಯಾವ ಪುಣ್ಯ ಅಂತ ನೋಡ್ಕೊಂಡಿದ್ರು. ನನಗೆ ಅನಿಸುತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕರಿಗೆ ಇರುವಂಥ ಆ ಸಲಹೆಗಾರರು ಇದಾರಲ್ಲ ಅವ್ರ ಕರ ಸನ್ಮಾನ ಮಾಡಬೇಕು ಅಂತೇಳಿ ಅಂತ. ಸದನದಲ್ಲಿ ಕೊಡುವಂಥ ಮಾಹಿತಿಗಳೇ ತಪ್ಪು ಸರ್. ಸರ್ ಅಧ್ಯಕ್ಷರು ಹೇಳ್ತಾರೆ ನೀವು ಕೊಟ್ಟಿರುವಂತ ಮಾಹಿತಿನೇ ತಪ್ಪಿದ್ರಿ, ಯಾಕೋ ಇದು ನೋಡಿದ್ರೆ ನನಗೂ ಅನುಮಾನ ಆಗ್ತಾ ಇತ್ತಲ್ಲ ಅಂತ ಕಾಗೋಡು ತಿಮ್ಮಪ್ಪನವರು. ಅದಾದ್ಮೇಲೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ತಾರೆ ಕಾಂಗ್ರೆಸ್ ನಾಯಕರುಗಳು. ಅಲ್ಲ, ನಾನು ಹೇಳ್ತಿರೋದು ಆರಂಭದಿಂದಲೂ ಕೂಡ ಈ ಒಂದು ಕೇಸನ್ನು ಡೈಲ್ಯೂಟ್ ಮಾಡಬೇಕು ಅಂತ ಹೊರಟಿರಂಗಿದೆ ಸರ್ಕಾರ. ಇದೆಲ್ಲ ಆದ್ಮೇಲೆ ಇದಕ್ಕೆ 3 ತಿಂಗಳ ಅವಧಿ, 3 ತಿಂಗಳು ಬೇಡ್ರಪ್ಪ, ನಮ್ಮ ಸಿಐಡಿ ಏನಾದ್ರು ಕೊಟ್ಟಿದ್ರೆ ತಿಂಗಳು 1.5 ತಿಂಗಳೆಲ್ಲ ಮುಗಿಸ್ಬಿಡ್ತಿದ್ರು, ನಿಮಗೆ ಇನ್ನೂ 1.5 ತಿಂಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ, 3 ತಿಂಗಳು ತಗೊಳ್ಳಿ ಅಂತ ಹೇಳ್ದಂಗಿದೆ. ಬೇಕಾ ಸರ್ ಇದು? ಇಲ್ಲ, ಬೇಕಾಗಿಲ್ಲ. ಅದು ಏನಾಗಿದೆ ನೋಡಿ, ವಿಚಾರದಲ್ಲಿ ಏನಾಗಿ ಈ ಭಾಳಷ್ಟು ಪ್ರಭಾವಗಳು ಎಲ್ಲ ಕಡೆಯಿಂದ ಒತ್ತಡ ಬಂತು. ಒತ್ತಡಕ್ಕೆ ಏನು ಮಾಡಿದ್ದಾರೆ, ಸುಮ್ಮನೆ ಇವರು ಸಿ ಬಿ ಐ ಕೊಟ್ಟು ಕೈ ತೊಳ್ಕೊಂಡು ಬಿಟ್ಟು. ನಾನು ಯಾವ ರಾಜಕೀಯ ಸಮಸ್ಯೆಗೆ ಸೇರಿಲ್ಲ, ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಜೆ ಡಿ ಎಸ್ ನಾನು ಸೇರಲಿಲ್ಲ. ಅವರನ್ನು ಒಂದು ಸ್ಯಾಟಿಸ್ಫೈ ಮಾಡೋದಕ್ಕೋ ಏನು ಅಂತೇಳಿ ಮುಖ್ಯಮಂತ್ರಿಗಳು ಆ ಥರದಲ್ಲಿ 3 ತಿಂಗಳಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಅಂದರೆ ಸ್ಟೇಟಸ್ ರಿಪೋರ್ಟ್ ಅದು. ದಯವಿಟ್ಟು ಯೋಚನೆ ಮಾಡಿ, ನಾನು ಅದರ ಬಗ್ಗೆ ವಿಚಾರ ನೋಡಿದ್ದೇನೆ. ಚಾರ್ಜ್ ಶೀಟು ಅಥವಾ ಇದನ್ನು ಕನ್ಕ್ಲೂಡ್ ಮಾಡಿ ಅಂತಲ್ಲ, ನಾನು ನನ್ನ ಅನುಭವದಲ್ಲಿ ಸಿ ಬಿ ಐ ಅವರು ಟ್ರಯಲ್ಸ್ ಕಡೆಯಲ್ಲಿ ಹೋದಾಗ 10 ವರ್ಷಕ್ಕಿಂತ ಕಮ್ಮಿ ಟ್ರಯಲ್ ಇದ್ದದ್ದು ನಿತ್ಯಾರ್ಥ ಆಗಿದ್ದೇ ಇಲ್ಲ. ನಾನು ಎಷ್ಟೋ ಕೇಸ್ಗಳನ್ನು ನಡೆಸಿದ್ದೇನೆ ನಾನು ಸಿ ಬಿ ಐಲಿ. ಈಗ ಇದರಲ್ಲಿ ಇದೊಂದು ಕೇಸ್ ಕೊಟ್ಟಿದ್ದಾರೆ. ಈಗ ಭಾಳ ಪ್ರಾಮುಖ್ಯ, ಈಗ ಸಿ ಬಿ ಐನವರು ರಾಜಕೀಯ ಒತ್ತಡ ಇದೆ, ಅದರಿಂದ ಜಾಗ್ರತೆ ಇದನ್ನು ಇತ್ಯರ್ಥ ಮಾಡಬೇಕು. ಯಾಕಂದರೆ ಕೆಲವು ನಿರಪರಾಧಿಗಳನ್ನು ಸೇರಿಸೋದಾಗಲಿ ಅಥವಾ ಸೂಕ್ತ ತನಿಖೆ ಮಾಡದೆ ಅರ್ಧಬರ್ಧ ರಿಪೋರ್ಟ್ ಕೊಡೋಕ್ಕಾಗಲ್ಲ. ಈಗ ನಮ್ಮ ರೆಡ್ಡಿ ಸಾಹೇಬರು ಹೇಳಿದಂಗೆ ನೋಡಿ, ಈಗ ಎಫ್ ಎಸ್ ಎಲ್ಲಿಂದ ಅದರ ರಿಪೋರ್ಟ್ ಬರಬೇಕು. ಬಂದ ರಿಪೋರ್ಟ್ ಸೂಕ್ತ ಆಗಿದೆಯೇ ಇಲ್ಲೋ ಅಂತ ಹೇಳೋದು ಪರೀಕ್ಷೆನೂ ಮಾಡಬೇಕಾಗ್ತದೆ. ಯಾಕಂದರೆ ಈ ಶಶಿಕರೂರ್ ಅವರ ಹೆಂಡತಿ ಕೇಸಲ್ಲಿ ಏನಾಯಿತು, ಎಷ್ಟು 1 ವರ್ಷ ಆದಮೇಲೆ ಒಂದು ರಿಪೋರ್ಟ್ ಬಂತು, ದಿಸ್ ಇಸ್ ಕೇಸ್ ಆಫ್ ಡೆತ್ ಅಂತ ಹೇಳ್ತಿದ್ದಾರೆ, ಮರ್ಡರ್ ಅಂತ ಹೇಳ್ತಿದ್ದಾರೆ. ಹಾಗೆ ಇವರು ಸರ್ಕಾರ ಪ್ರಭಾವ ಬೀರಿದ್ರು, ಅದಕ್ಕೆ ಒಂದು ಒತ್ತಡ ಹಾಕ್ಬಿಟ್ಟು ಯಾವುದೋ ಒಂದು ಚಾರ್ಜ್ಶೀಟ್ ಹೊತ್ತಾಕ್ಬಿಟ್ರೆ ಕೋರ್ಟಿಗೆ ಅಂತ ಹೇಳೋ ವಿಚಾರ ಇದೆಯಲ್ಲ, ಅದು ಸಿ ಬಿ ಐನವರು ಸ್ವಲ್ಪ 2 ಸತಿ ಯೋಚನೆ ಮಾಡ್ತಾರೆ. ಯಾಕಂದರೆ ಅವರಿಗೆ ಯಾವಾಗ ಅವರಿಗೆ ಅವರ ಘನತೆಗೆ ಧಕ್ಕೆ ಬರುವಂತಿದ್ದರೆ ಬೇಕಾದ್ರೆ ಕೇಸನ್ನು ಕೈ ಬಿಡ್ತಾರೆ ಹೊರತು ಅವರು ಅದಕ್ಕೆ ಸುಳ್ಳು ರಿಪೋರ್ಟ್ ಕೊಟ್ಟು ಆ ರೀತಿ ಮಾಡುವಂಥ ಸಾಧ್ಯತೆಗಳಿಲ್ಲ. ಅಧಿಕಾರಿ ಕೇಸ್ ಅಲ್ಲ ಸರ್. ಒಬ್ಬ ಐ ಎ ಎಸ್ ಆಫೀಸರ್ ಆಗಬೇಕಂತ ಹೇಳಿದ್ರೆ ಆತ ಒಬ್ಬ ಬಡ ಕುಟುಂಬದಿಂದ ಬಂದಂಥವನು ಎಷ್ಟು ಎಫರ್ಟ್ ಹಾಕಿದರೆ ಐ ಎ ಎಸ್ ಆಫೀಸರ್ ಆಗ್ತಾನೆ. ಓಕೆ, ಈಗ ಆ ಕುಟುಂಬಕ್ಕೆ ಈ ರಾಜ್ಯಕ್ಕೆ ಒಬ್ಬ ಐ ಎ ಎಸ್ ಆಫೀಸರ್ ಇಲ್ಲ ಅಂತ ಹೇಳಿದ್ರೆ ಆತ ಸತ್ತೋದ್ಮೇಲೆ ಆತ ಇರೋವರೆಗೂ ಸರ್ಕಾರದ ಪರವಾಗಿ ಹಣ ಕಲೆಕ್ಟ್ ಮಾಡಬೇಕು, ಪ್ರತಿಯೊಂದು ಕೆಲಸಗಳನ್ನು ಮಾಡಬೇಕು, ಮಾಡಿಲ್ಲ ಅಂದರೆ ಸಸ್ಪೆಂಡು ಅಥವಾ ಇನ್ನೊಂದು ಏನೇನೋ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಇಷ್ಟೆಲ್ಲ ಕಷ್ಟ ಬಿದ್ದು ಕೆಲಸ ಮಾಡೋಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಈ ರೀತಿಯಾದಂಥ ಸಾವಿನ ಸಂದರ್ಭದಲ್ಲಿ ಆತನ ಕುಟುಂಬಕ್ಕೆ ಮತ್ತೆ ಆತನಿಗೂ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡದೇ ಇದ್ರೆ ತಪ್ಪಲ್ವಾ ಇದು? ಪಾಪ ಆರ್ ಎಸ್ ಅವ್ರು ನಮ್ ಸ್ನೇಹಿತರೆ, ಅವ್ರು ಕಾಂಗ್ರೆಸ್ ಎಂ ಎಲ್ ಎನೇ ಇರ್ಬೋದು, ಆದ್ರೆ ಕಾಂಗ್ರೆಸ್ ಮಾಡಿದ್ದೆಲ್ಲ ಸರಿ ಅಂತ ಅವರು ಹೇಳಲ್ಲ. ಯಾಕಂದ್ರೆ ನಾನು ಬಹಿರಂಗ ಸಭೆಗಳಲ್ಲೂ ಕೂಡ ಅವರೇ ಹೇಳಿದ್ದಾರೆ ತಪ್ಪು ಅಂತ ಹೇಳ್ತಾರೆ, ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ನನಗೆ ಗೊತ್ತಿರೋಂಥದ್ದು ಪಾಪ ಅವರು ಪ್ರೇರೇಪಿಸ್ತಾ ಇದೀರಾ ತಪ್ಪು ಅಂತ ಹೇಳಿ ಅಂತ ಖಂಡಿತವಾಗ್ಲೂ ಇವ್ರ ಎಲ್ಲ ತಪ್ಪು ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ, ಎಲ್ಲ ತಪ್ಪು ಹೆಜ್ಜೆಗಳಿಟ್ಟು ರಾಜ್ಯದಲ್ಲಿ ಇವ್ರನ್ನ ನಮ್ದೇ ರೀತಿಯಲ್ಲಿ ಇವ್ರಾಗಿ ಇವರೇ ಮಾಡ್ಕೋತಾ ಇದಾರೆ. ತಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಸರ್, ವಿರೋಧ ಪಕ್ಷ ಆಗಿ ನೀವು ಸಾವಿನ ಮನೆಯಲ್ಲಿ ರಾಜಕೀಯ ಅಂತ. ಅಕಸ್ಮಾತ್ ನಾವೇನಾದ್ರೂ ಧ್ವನಿ ಎತ್ತಲಿಲ್ಲ ಅಂದ್ರೆ ಅವ್ರ ತಾಯಿ ತಂದೆ ಬಂದು ವಿಧಾನಸೌಧ ಹತ್ರ ಅವ್ರು ಅಳ್ತಾ ಇರೋಂತ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷ ಆಗಿ ನಾವು ಮಾತಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಪರವಾಗಿ ನೀವೇನ್ ಹೇಳ್ತಾ ಇದ್ರಿ? ಈ ರಾಜ್ಯ ಜನ ಏನ್ ಹೇಳ್ತಾ ಇದ್ರು? ಇವರು ಇವರು ಕೂಡ ಆಡಳಿತ ಪಕ್ಷದ ಜೊತೆ ಸೇರ್ಕೊಂಡು ಒಬ್ಬ ಐ ಎ ಎಸ್ ಅಧಿಕಾರಿ ಸಾವಿಗೆ
ವಿರೋಧ ಪಕ್ಷ ಕಾರಣ ಅಂತ ಹೇಳಲ್ವಾ ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು ಹೆಂಗ್ ಗೊತ್ತಾ ಆಡಳಿತ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಆರಾಮಾಗಿ ನಿಂಪಾಡಿ ನೀವು ಇದ್ರಪ್ಪ ವಿರೋಧ ಪಕ್ಷದವರು ನಿಮಗೊಂದು ಪ್ರೇರಣೆ ಕೊಟ್ಟು ಬಿಡ್ತಲ್ಲ ಎದ್ದಿದ್ಕೊಂಡ್ರಪ್ಪ ಬೀದಿ ಬರ್ರಿ ಹೋರಾಟ ಮಾಡ್ರಿ ಗೇನ್ ತಗೊಳ್ಳಿ ನೋಡಿ ನೀವು ಮತ್ತೆ ಜೆಡಿಎಸ್ ನವರು ಹೀರೋಗಳಾಗ್ಬಿಟ್ರಿ ಅನೇಕ ಪ್ರಕರಣಗಳಲ್ಲಿ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ನಾವು ಡಿ ಕೆ ರವಿ ಅವರು ಸಾವಾಗಬೇಕು ಅವರು ಇದರಲ್ಲಿ ನಾವು ರಾಜಕೀಯ ಹೋರಾಟಕ್ಕೆ ಹೋರಾಟಕ್ಕೆ ನಮ್ಮ ಅಭಿಪ್ರಾಯ ಹೋರಾಟಕ್ಕೆ ನಮ್ಮ ವಿರೋಧ ಖಂಡಿತವಾಗ್ಲೂ ಇಲ್ಲ ಎಲ್ಲರಿಗೂ ನೋವಿದೆ ಹೋರಾಟದ ಹೆಸರಲ್ಲಿ ಹೋರಾಟ ನಡೆದ್ರೆ ಮಾತ್ರ ಸತ್ತೋಗಿರೋದು ಸಂದರ್ಭ ನಾವು ಒಂದು ವಿರೋಧ ಪಕ್ಷ ಸರಿಯಾದಂತಹ ಕೆಲಸವನ್ನ ಹೋರಾಟವನ್ನ ನಾವು ಮಾಡಿದ್ದೀವಿ ಬಾವರೆ ನೀವು ಪೊಲೀಸ್ ಅಧಿಕಾರಿ ಆಗಿದ್ದಂತವ್ರು ನೀವು ಕಾಂಗ್ರೆಸ್ ನಲ್ಲಿ ಇದ್ರಿ ಕಾಂಗ್ರೆಸ್ ನಾಯಕರು ತಾವು ಚುನಾವಣೆಗೂ ನಿಂತಿದ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಒಂದು ತನಿಖೆಯನ್ನು ಎಷ್ಟು ದಿವಸ ಕೊಡಬೇಕು ಎಷ್ಟು ತಿಂಗಳು ಕೊಡಬೇಕು ಅದ್ರ ತನಿಖೆ ಏನು ಅದ್ರ ಆಳ ಆಗಲ ಏನು ಅದ್ರ ಸೀರಿಯಸ್ನೆಸ್ ಏನು ಅರ್ಥನೇ ಆಗಲ್ಲ ಈಗ ತಾನೇ ನಮ್ಮ ಮನೆ ಆರಿಸ್ ಅವರು ನಾನೇ ಅವರು ಇವನ್ ಜಾರ್ಜ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಇದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಅಧಿಕಾರಿ ನಾನು ನಿಮ್ಮನ್ನ ಕಾಂಗ್ರೆಸ್ ನಾಯಕನನ್ನ ಕರೆದಿಲ್ಲ ಪೊಲೀಸ್ ಅಧಿಕಾರಿ ಇದು ಸೆಕ್ಷನ್ ಫೈವ್ ಅಂಡ್ ಸಿಕ್ಸ್ ಆಫ್ ದಿ ಆಕ್ಟ್ ಸಿಬಿಐ ಆಕ್ಟ್ ಜಂಜಾಟ ಇದು ಸಿಕ್ಸ್ ಇಸ್ ದ ಸ್ಟೇಟ್ ಗವರ್ಮೆಂಟ್ ಪವರ್ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ರಿಕ್ವೆಸ್ಟ್ ಅಥವಾ ಕೊಡಬಹುದು ಕೇಸ್ ಇದನ್ನು ಕೊಡಬಹುದು ಅದಕ್ಕೆ ಸಿಬಿಐಗೆ ಇನ್ವೆಸ್ಟಿಗೇಷನ್ ಕೊಡಬಹುದು ಅದು ಅಲ್ಲಿಂದ ನಂತರ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಸೆಕ್ಷನ್ ಫೈವ್ ಅಲ್ಲಿ ನೋಟಿಫಿಕೇಶನ್ ಇಲ್ಲಿ ಒಂದು ನೋಟಿಫಿಕೇಶನ್ ಮಾಡಿದ್ರಲ್ಲ ಈಗ ಕೊಡಬೇಕು ಅಂತ ಸಿಕ್ಸ್ ಫೈವ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್ ಮಾಡಬೇಕು ಆದರೆ ಇವರು ಏನು ಹೇಳಿದ್ರು ಈ ತ್ರೀ ಮಂತ್ಸ್ ಇದು ಟೈಮ್ ಗ್ಯಾಪ್ ಕೊಡಬೇಡಿ ನಮಗೆ ಅಂತ ಹೇಳಿದ್ರು ಅದೊಂದು ಫೋನ್ನಲ್ಲಿ ಅಥವಾ ಒಂದು ಫ್ಯಾಕ್ಸ್ ಮೆಸೇಜ್ ಅಲ್ಲಿ ಮುಗಿಯುವಂತದ್ದು ಈಗ ನೋಡಿ ಅಂತದ್ದು ಡಿಲೇ ಫೋನಲ್ಲಿ ಕೇಳಿ ಸ್ಟೇಟ್ ಗವರ್ಮೆಂಟ್ ಒಂದು ರಿಕ್ವೆಸ್ಟ್ ಒಂದು ಫ್ಯಾಕ್ಸ್ ಅಲ್ಲಿ ತ್ರೀ ಮಂತ್ಸ್ ಕಟ್ಟಿದ್ ಸರಿಯಲ್ಲ ನಮಗೆ ಇನ್ವೆಸ್ಟ್ ಕೇಳಿ ರೆಡ್ಡಿ ಅಲ್ಲ ಅಲ್ಲ ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಪ್ರಾಮಾಣಿಕ ಅಧಿಕಾರಿ ಸರ್ ಬಾಬು ಅವರು ಅವರ ಸರ್ವಿಸ್ ಅಲ್ಲಿ ನೀವೆಲ್ಲ ಆದ್ರೆ ಇವತ್ತೇನೋ ಅವ್ರು ಮಾತಾಡ್ತಾ ಇರೋ ಎಲ್ಲ ಸರಿ ಇಲ್ಲ ಅನ್ಸುತ್ತೆ ಸರ್ ಯಾಕೆಂತ ಹೇಳಿದ್ರೆ ಸರ್ಕಾರ ಮಾಡಿ ಕಳಿಸಿರೋದು ವಾಪಸ್ ಅವ್ರು ಅದೇ ರೀತಿಯಾಗಿ ರೈಟಿಂಗ್ ಕಳಿಸಿರೋ ಈಗ ನೋಡಿ ಬಂತಲ್ಲ ಅಲ್ಲಿಂದ ಇದನ್ನ ತ್ರೀ ಮಂತ್ಸ್ ಬೇಡ ನಮ್ಗೆ ಗ್ಯಾಪ್ ಇದನ್ನ ಆಫರ್ ಇದನ್ನ ಈಗ ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಅಲ್ಲಿಂದ ನೋಟಿಫಿಕೇಶನ್ ಆಗ್ತಾ ಇದೆ ಅಲ್ಲಿ ಅಷ್ಟು ಬೇಗ ಕೊಟ್ಟು ಅಂತ ಒಂದು ದುರುದ್ದೇಶ ಇದ್ರೆ ಅಷ್ಟು ಡಿಲೇ ಮಾಡುವಂತದ್ದು ಇದ್ರೆ ಅದನ್ನ ಅವರು ಡಿಲೇ ಮಾಡಬಹುದಿತ್ತಲ್ಲ ಇದು ಯಾವ್ದು ಈಗ ತಾನೇ ಹೇಳಿದ್ರು ಜನರು ಎಷ್ಟು ಕೇಸು ತನಿಖೆ ಮಾಡಿದ್ದೀರಿ ಸತೀಶ್ ಅವರೇ ನೀವು ಮೂರ್ ತಿಂಗಳೊಳಗಡೆ ಒಂದು ಐಎಎಸ್ ಆಫೀಸರ್ ಕೇಸ್ ಅನ್ನ ನೀವು ಮಾಡಿಬಿಡಬೇಕು ಅಂತ ನಿರ್ದೇಶನ ಕೊಡೋದು ಸರಿ ಇದೆಯಾ ಅಲ್ಲ ಇವತ್ತು ಕ್ವೆಶ್ಚನ್ ಇಷ್ಟೇ ಇವತ್ತು ರಂಗನಾಥ ಮಾತಾಡ್ತಾ ಇದ್ರೆ ನಾವು ಈಗ ನಮ್ಮ ಸರ್ಕಾರ ಗೌರವ ನಮಗ್ ಗೊತ್ತಿಲ್ಲ ಬಿಡಿ ನೀವು ರಂಗನಾಥ್ ಅವರೇ ಇಲ್ಲ ಇಲ್ಲ ನಮಗ್ ಮಾತಾಡಕ್ ಇಲ್ಲ ಅವರೇ ಜನ ಏನ್ ಹೇಳ್ತಾರೆ ಫೋನಿನ ಕಾಲ್ ತಗೊಳ್ಳಿ ಅರ್ಥ ಆಗ್ತೇ ಕೂತಿಲ್ಲ ನಾವು ನೀವು ಅದನ್ನ ಅರ್ಥ ಮಾಡ್ತಾ ಕೆಲಸ ಮಾಡ್ಬೇಕು ಸಾಧ್ಯ ಇಲ್ಲ ನಮ್ಗೂ ಜವಾಬ್ದಾರಿ ಮಾತಾಡುವಾಗ ಮಾತಾಡಿ ನೀವು ಸುಮ್ನೆ ಮಾತಾಡ್ತಾನೆ ಬಂಡೆಪ್ಪನ ಸುದ್ದಿ ಹೇಳಿದ್ರಿ ಬಂಡೆಪ್ಪನ ಬರ ದಿವಸ ಇಲ್ಲೇ ಕೂತ್ಕೊಂಡು ಹೇಳಿದೀನಿ ದಿಸ್ ಇಸ್ ಅ ಮಿಸ್ ಫೈರ್ ಬೈ ದಿ ಪೊಲೀಸ್ ಹಿಮ್ಸೆಲ್ಫ್ ಅಂತ ನೀವು ಡೆಡ್ ಬಾಡಿ ಇಟ್ಕೊಂಡು ಪೊಲಿಟಿಕ್ಸ್ ಮಾಡಿದ್ರಿ ರಾಜಕೀಯ ಮಾಡಿದ್ರಿ ಅವ್ರು ಮಾಡಿದ್ರಲ್ಲ ಸರಿ ಏನ್ ಮಾಡಿದ್ರು ಮಾಡಿದ್ರಿ ಮೊನ್ನೆ ಮಂಜುನಾಥ ಶಿವಮೊಗ್ಗ ಅವಕಾಶ ಹೇಳ್ತೀರಾ ಅಂತ ಹೇಳಿದ್ರೆ ತಾವ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಈ ರೀತಿ ತಾವ್ ಹೇಳಬಾರ್ದು ಸರ್ ತಮ್ಮ ಒಬ್ಬ ಕೊಲಿ ಮಾತಾಡಬಾರ್ದು ಗೌರವ ಇದೆ ನಮ್ಗೆ ಈ ರೀತಿಯಾಗಿ ಮಾತಾಡಬಾರ್ದು ಇವತ್ತು ನ್ಯಾಯ ಕೊಟ್ಟಿಲ್ಲ ನೀವು ಅವ್ರು ಇವತ್ತು ನ್ಯಾಯ ಕೊಟ್ಟರೆ ನಿಮ್ಮ ಡಿಸಿಪಿ ಫೈರ್ ಮಾಡಿರೋ ಪೂರ್ತಿ ಎಲ್ಲರಿಗೂ ಗೊತ್ತಿದೆ ಅದು ಮಿಸ್ ಫೈರ್ ಆಗಿ ಅದನ್ನ ನೀವು ಅವರೇ ಫೈರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಡಿಸಿಪಿ ಮಿಸ್ ಫೈರ್ ಮಾಡಿರೋದಂತ ಅಯ್ಯೋ ನೀವ್ ಎಲ್ಲಿ ಡಿಸಿ ಸುಮ್ಮನೆ ತನಿಖೆಯ ತನಿಖೆಗೋಸ್ಕರ ತನಿಖೆಯ ಮೇಲ್ಮಟ್ಟದ ತನಿಖೆಗೋಸ್ಕರ ಬಿಪಿನ್ ಗೋಪಾಲಕೃಷ್ಣ ಅವರು ಸರ್ಕಾರ ನೇಮಿಸ್ತು ಒಂದ್ಸರಿ ಹೋದ್ರ ಒಂದ್ಸರಿ ಮಾತಾಡಿದ್ರ ಸ್ವಾಮಿ ಸಂಬಂಧಪಟ್ಟಂತ ಡಿಸಿ ಅಲ್ಲ ಸಂಬಂಧಪಟ್ಟಂತ ಡಿಸಿಪಿ ಡಿಸಿಪಿ ಅಲ್ಲ ಡಿಐಜಿ ಐ ಥಿಂಕ್
ಐಜಿ ಸಂಬಂಧಪಟ್ಟಂತ ಐಜಿ ಬಂಡೆ ಹೆಂಡತಿನ ಕರೆದು ಹೇಳ್ತಾರೆ, ನೀ ಏನಾದ್ರೂ ನನ್ನ ವಿರುದ್ಧ ಮಾಡಿದ್ರೆ ಸುಮ್ಮನಿರಲ್ಲ, ತನಿಖೆ ಬೇರೆ ಕಡೆಗೆ ಹೋಗುತ್ತೆ ಅಂತ ಧಮಕಿ ಹಾಕ್ತಾರೆ. ಇದೇ ಇದೇ ಸೀಟಲ್ಲಿ ಕುತ್ಕೊಂಡು ಬಂಡೆ ಅವರ ಪತ್ನಿ ಹೇಳ್ಯಾರ, ಅದಕ್ಕೆ ನಾನೇ ನೋಡ ಸಾಕ್ಷಿ. ನೀವು ಹೇಳ್ತಾ ಇದ್ದೀರಿ ತನಿಖೆ ಆಯ್ತು, ಅಧಿಕಾರಿಗಳಿಂದ ರಿವಾಲ್ವರ್ ನಿಂದ ಆಯ್ತು, ಕಾಂಗ್ರೆಸ್ನವರು ಸತ್ಯ ಸತ್ಯ ಯಾವುದು ಸುಳ್ಳು ಯಾವ್ದು ಒಪ್ಕೊಂಡು ಮಾತಾಡಿ ಸರ್. ಪ್ಲೀಸ್ ಪ್ಲೀಸ್, ಘನತೆ ಗೌರವ ಜಾಸ್ತಿ ಆಗುತ್ತೆ. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ದಿನೇಶ್ ಕೂಡ ನಮ್ಮ ಜೊತೆಗಿದ್ದಾರೆ, ಫೋರೆನ್ಸಿಕ್ ತಜ್ಞರು, ಅವ್ರ ಜೊತೆ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸಿಬಿಐಗೆ ಷರತ್ತನ್ನು ಕೊಡುವಂಥದ್ದು, 3 ತಿಂಗಳ ಒಳಗಡೆಗೆ ನೀವು ತನಿಖೆಯನ್ನು ಮುಗಿಸಬೇಕು ಅಂತ. ಬಹುಶಃ ಯಾವ ರಾಜ್ಯದವರು ಕೂಡ ಇಲ್ಲಿ ತನಕ ಸಿಬಿಐಗೆ ಈ ರೀತಿಯ ಸಲಹೆ ಕೊಟ್ಟಿರುವಂಥದ್ದಿಲ್ಲ, ಆರ್ಡರ್ ಮಾಡಿರುವಂಥದ್ದಿಲ್ಲ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ, ನನಗೆ ಅಂಡರ್ ಸೆಕ್ರೆಟರಿ ಈ ಅಧಿಸೂಚನೆಯನ್ನು ಕಳಿಸೋದು ಅನ್ನುವಂಥ ಮಾತು ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಇದು ನಮ್ದಲ್ಲ, ಇದು ಇದು ಅಂಡರ್ ಸೆಕ್ರೆಟರಿ ಕಳಿಸಿರೋದು. ಇದು ಸರ್ಕಾರ ಹೇಳಿದ್ದಾರೆ, ಅಲ್ಲ ಅಲ್ಲ, ನಿಮ್ಮ ಸರ್ಕಾರದ ಸರ್ಕಾರದ ಅಲ್ಲ ಅಲ್ಲ, ನಾನು ಹೇಳ್ತಿರೋ ನಾನು ಅಧಿಕೃತವಾಗಲ್ಲ ಸರ್. ನೀವು ಅಧಿಕೃತವಾಗಿ ಹೇಳಿಲ್ಲ ಅಂದ್ರೂ ಕೂಡ ನೀವೆಲ್ಲರೂ ಕೂಡ ತಪ್ಪಿತಸ್ಥರೇ ಆಗ್ತೀರಿ ಸರ್. ಒಂದ್ ನಿಮಿಷ ನೋಡಿ, ಕಳಿಸಿರ್ಬೋದು, ಸರ್ ನಾನು ಹೇಳ್ತಿರೋದು, ನಾನು ಹೇಳ್ತಿರೋ ಸರ್ಕಾರಕ್ಕಲ್ಲ, ಅಂಡರ್ ಸೆಕ್ರೆಟರಿ ಅಧಿಸೂಚನೆ ಏನು ಕಳಿಸ್ತಾರಲ್ಲ, ಒಂದು ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು ನೋಡಿ. ಅದು ಅಲ್ಲಿಂದ ಹೋಮ್ ಮಿನಿಸ್ಟ್ರಿಗೆ ಹೋಗ್ಬೇಕಲ್ಲ. ನಾನು ಹೇಳೋದು, ಒಬ್ಬ ಅಂಡರ್ ಸೆಕ್ರೆಟರಿ ಗೊತ್ತಾಗಲಿಲ್ಲ ಅಂತ, ಅಂಡರ್ ಸೆಕ್ರೆಟರಿ ಗೊತ್ತಾಗದ್ರೆ ಅಷ್ಟು ದಡ್ರ ಸರ್, ಅಷ್ಟು ಸಾಮಾನ್ಯ ಪರಿಜ್ಞಾನ ಬೇಡವ ಅಟ್ಲೀಸ್ಟ್ ಹ್ಯಾರಿಸ್ ಸರ್. ಈಗ ನೀವು ಇದನ್ನು ತಪ್ಪಂತ ಹೇಳ್ತಾ ಇದ್ದೀರಿ, ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಕೇಳಿ ಸರ್. ಇಷ್ಟೊತ್ತು ನಮ್ಮ ಸ್ನೇಹಿತರು ವಿರೋಧ ಪಕ್ಷದವರು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ದೀರಿ, ತಾವು ಮೀಡಿಯಾದವರು ತಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ, ನಾವು ಸರ್ಕಾರ ನಮ್ಮ ಕರ್ತವ್ಯ ಮಾಡೋದು ಬೇಡವಾ? ಕರ್ತವ್ಯ ಮಾಡೋ ರೀತಿನ ಸರ್ ಇದು, ನೀವೇ ಹೇಳಿ ಮತ್ತೆ. ನೀವು ಸ್ವಲ್ಪ ಸುಮ್ನೆ ಕೂತ್ಕೊಂಡಿಲ್ಲ ಅಂದ್ರೆ ಜನ ನೋಡೋರು ನಾವೇನೋ ಗಲಾಟೆ ಮಾಡ್ತಾ ಇದೀವಿ ಅಂದ್ಕೊಳ್ತಾರೆ. ನಿಮಗೆ ಅವಕಾಶ ಮಾತಾಡಿ ನೋಡ್ರಿ, ನಿಮಗೆ ಅವಕಾಶ ಮಾತಾಡಿ. ಇಲ್ಲ ನೀವು ಏನ್ ಏನ್ ಅಲ್ಲ ಸರ್, ಅಲ್ಲ ಸರ್, ಒಂದ್ ನಿಮಿಷ, ನೀವೇ ಹೇಳ್ತೀರಾ ನಾವು ಸರ್ಕಾರಕ್ಕೆ ಕೊಟ್ಟಿರೋದು ಲೇಟಾಗಿ ಕೊಟ್ವಿ ಅಂತ, ಸಿಬಿಐ ಕೊಟ್ಟಿರೋದು ಲೇಟಾಗಿ ಕೊಟ್ವಿ ಅಂತೀರಾ ನೀವು? 7 ದಿವಸಕ್ಕೆ ಕೊಟ್ಟಿರೋದು ಅದೇ ನಮ್ಮ ಇಡೀ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಯಾವ ಸರ್ಕಾರ ಕೂಡ ಮಾಡದೆ ಇರೋದನ್ನ ನಾವು ಮಾಡಿದೀವಿ. ಇವರು ಇವರ ಸರ್ಕಾರ ನಡೆಯುವಾಗ ಬಿಜೆಪಿ ಸರ್ಕಾರ ರಾಜಕೀಯನೇ ಮಾಡೋದು, ನೀವು ಮಾಡಿರೋದು ರಾಜಕೀಯ. ನೀವು ಸುಮ್ಮನೆ ಮಾತಾಡಬೇಡಿ ನೋಡಿ, ನೀವು ಮಾಡಿದೀರಾ, ನಿಮ್ಮ ಸರ್ಕಾರ ಮಾಡಿರೋಂತ ಸರ್ಕಾರ ಇರುವಾಗ ಏನು ಮಾಡಿಲ್ಲ, ಅವರು ಮಾಡಿಲ್ಲ. ಇವನ್ ರಘುನಾಥ್ ಭಟ್ ಅವರು ಹೆಂಡತಿ ತಿರುಗಿರುವಂತಹ ಕೇಸನ್ನ ಸಿಬಿಐ ಕೊಡಿ ಅಂತ ಹೇಳಿದ್ರು, ಕೊಟ್ರ ಇವರು ಯಾವ್ದನ್ನು ಕೊಟ್ಟಿಲ್ಲ. ಇವತ್ತು ಒಂದು ವಾರದಲ್ಲಿ ಕೇಸ್ ಸಿಬಿಐ ಕೊಟ್ಟು ಕೂತಿದೀವಿ ನಾವು. ಫಾರ್ಮಾಲಿಟೀಸ್ ಮಾಡೋ ಟೈಮ್ ಬೇಡ. ಇದು ನೋಡಿ, ನಾವಿಲ್ಲಿ ಜಗಳ ಮಾಡಕ್ ಬಂದಿಲ್ಲ. ಸತೀಶ್ ಅವ್ರನ್ನ ನೀವು ಕುರಿಸ್ಕೊಂಡೆ ಮಾತಾಡಿ, ನಾವು ಸುಮ್ನೆ ಮಾತಾಡೋದ್ ಕೇಳ್ರಿ ನೀವು. ಮಾತಾಡಿ 7 ಡೇಸ್ ಅಲ್ಲಿ ಕೊಟ್ಟಿರೋದು ರಿಕ್ವೆಸ್ಟ್ ಮಾಡಿದೀವಿ ಬೇಗ. ನೀವು ಯಾವ್ದು ಸಿಬಿಐ ಕೊಡ್ಲೇ ಇಲ್ಲ, ಅಷ್ಟು ದೊಡ್ಡ ಮೈನ್ ಸರ್ ಹಗರಣ ಕೊಡ್ಲಿಲ್ಲ ನೀವು. ನೀವು ಏನಾದ್ರೂ ಕೊಟ್ಟಿದ್ರೆ ನೀವು ಯಾವ್ದು ಕೊಟ್ಟಿದ್ರೆ ನೀವು ನಮ್ಮ MLA ನೀವು ನಮ್ ಗೊತ್ತಿದೆ, ನೀವು ನೀವು ಸರ್ಕಾರದಲ್ಲಿ ಇರುವ ಕೊಟ್ಟಿಲ್ಲ ಯಾವ್ದು. ನೀವು ನೋಡಿ ಮಾತಾಡಿ, ನೀವು ನೋಡಿ ಚರ್ಚೆ ಹೇಳಿ ಸರ್.
ಪ್ಲೀಸ್ ಅಲ್ಲ, ನಿಮ್ಮ ಪ್ರಕಾರ ಹಾಗಾದ್ರೆ ಸರ್ಕಾರ ಈ ವಿಚಾರದಲ್ಲಿ ಜವಾಬ್ದಾರಿಯಿಂದ ನಡೆಯುತ್ತೆ? ಫಸ್ಟ್ ನೀವು ತೀರ್ಮಾನ ಮಾಡಿ, ನಾನ್ ಮಾತಾಡ್ಬೇಕಾ ಅವ್ರು ಮಾತಾಡ್ಬೇಕಾ? ಅಲ್ಲ ಒಂದ್ ನಿಮಿಷ ಚರ್ಚೆ ಅಂದ್ರೆ ಗಲಾಟೆನಾ? ಚರ್ಚೆ ಅಂದ್ರೆ ನೀವು ಮಾತನ್ನ ಕೇಳೋಷ್ಟು ತಾಳ್ಮೆ ಇಲ್ಲ ಅಂದ್ರೆ ಯಾಕೆ ಚರ್ಚೆಯಲ್ಲಿ ಕುತ್ಕೋಬೇಕು? ನೀವೇನ್ ಬೇಕು ಮಾತಾಡಿ, ಮಾತಾಡಕ್ಕೆ ನೀವು ಒಂದು ಚರ್ಚೆಗೆ ಬಂದಿದ್ದೀರಾ? ನಾನು ಇದರಲ್ಲಿ ನಾನ್ ಯಾವ ಆರ್ಡರ್ ಸೈನ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ನಾನು ನನ್ನ ಪಕ್ಷದ ಪರವಾಗಿ ಆಸ್ ಎ ಸ್ಪೋಕ್ಸ್ ಮಾತಾಡಲೇಬೇಕು. ನಾನು ಮಾತಾಡಕ್ ಬಂದಿದ್ದೀನಿ. ಮಾತು ಕೇಳಕ್ ತಾಳ್ಮೆ ಇಲ್ಲದೆ ಇರೋರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಏನಾದ್ರೂ ಅರ್ಥ ಇದೆ ರಂಗನಾಥ್ ಅವರೇ? ಎಲ್ಲರೂ ನಿಮ್ಮಷ್ಟೇ ತಾಳ್ಮೆ ಇರಬೇಕು ಅಂತ ನಿಮಗೆ? ಅಲ್ಲ ನೀವು ನೋಡಿ ವಿಚಾರ ಅಟ್ ಲೀಸ್ಟ್ ಸುಮ್ಮನೆ ಕೂಗಾಡಿದ್ರೆ ಪ್ರಯೋಜನ ಏನು? ನಿಮ್ ಪ್ರಕಾರ ಆಗಾದ್ರೆ, ನಿಮ್ ಪ್ರಕಾರ ಆಗಾದ್ರೆ ನಾನು ಪ್ರಶ್ನೆ ಬರ್ತೀನಿ ಸರ್. ನಾವು ಕೇಸನ್ನ ಸಿಬಿಐಗೆ ಕೊಟ್ಟಿದ್ದೀವಿ. ಓಕೆ, 7 ಡೇಸ್ ಒಳಗಡೆ ಸಿಬಿಐಗೆ ಕೊಟ್ಟಿರುವಂತ ಕೇಸು, ಇದಕ್ಕಿಂತ ಬೇಗ ಕೊಟ್ಟಿರುವಂತ ಕೇಸೇ ನಿಮಗೆ ಇನ್ನೊಂದು ಹೇಳಕ್ಕಿಲ್ಲ. ನಾವೇ ಬೆಟರ್ ಅಂತೀರಿ? ಒಂದ್ ನಿಮಿಷ, ನಾವೆಲ್ಲ ನಾವು ಬೆಸ್ಟ್ ಬೆಟರ್ ಅಲ್ಲ. ಒಂದ್ ನಿಮಿಷ ಇರಿ. ಅದಾದ್ಮೇಲೆ ನಾವೀಗ ಸಿಬಿಐ ಹತ್ರ ಏನ್ ತಪ್ಪು ಮಾಡಿಬಿಟ್ಟಿದೀವಿ ಅಂತ ನೀವು ಮೂರ್ ತಿಂಗಳು ಕೇಳಿದಿರಾ ಅಂತ ಅವ್ರ ತಾಯಿ ಆಗ್ಲೇ ಮಾತಾಡುವಾಗ ನೀವು ಅವ್ರದ್ದು ಇದನ್ನ ತೋರಿಸಿದ್ರಿ. ಏನ್ ಹೇಳ್ತಾರೆ, ಬೇಗ ನನ್ನ ಮಗಂದು ಏನಾಯ್ತು ಅನ್ನೋದು ತಿಳಿಸಿ ನನಗೆ. ನಾನು ಅದನ್ನ ಹೇಳಿದ್ದು ಬಿರ್ನೆ ಹೇಳಿ ಅಂತ ಹೇಳಿದ್ರು. ಬೇಡ ಒಂದ್ ನಿಮಿಷ ರಿಪೀಟ್ ಮಾಡಿಸ್ಲಾ? ಇಷ್ಟೊಂದು ಮೀನಾಮೇಷ ಮಾಡ್ತಾರೆ ಅಂತಂದ್ರೆ ಮುಖ್ಯಮಂತ್ರಿ ಹೇಳಿದ್ರು ಕೈವಾಡ ಇದೆಯಾ? ಅದು ಹೇಳಿ ಬಿಡಿ, ಅವ್ರ ತಾಯಿ ಹೇಳಿದ್ದಾರೆ. ಒಂದ್ ನಿಮಿಷ ನೋಡಿ, ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡ್ಲಿ, ನಾವು ಏನ್ ಕೇಳಿದೀವಿ ಅವ್ರ ಹತ್ರ, ನೀವು ಬೇಗ ರಿಪೋರ್ಟ್ ಕೊಡಿ. ನೀವು ಅದ್ ಏನಾಗಿದೆ ಅನ್ನೋದನ್ನ ಹೇಳಿ ಅಂದಿರೋದೇ ಒಂದ್ ತಪ್ಪ. ಅಂದ್ರೆ ಕರೆಕ್ಟ್ ಏನ್ ಮಾಡ್ಬೇಕಾಗಿದ್ರೆ ನಾವು ಸುಮ್ನೆ ಕೊಟ್ಬಿಟ್ಟು ಸುಮ್ನೆ ಕೂತ್ಕೊಂಡು ಮತ್ತೆ ಅದನ್ನೇ ನಾವ್ ಹೇಳಿದ್ದು. ಆ ಸೌಜನ್ಯ ಕೇಸ್ ಒಳಗಡೆ 1 ವರ್ಷದ ಮೇಲೆ ಜನಗಳು ಏನ್ ಅನ್ಕೋತಾರೆ ಗೊತ್ತಾ ಹ್ಯಾರಿಸ್? ಜನಗಳು ಏನ್ ಅನ್ಕೋತಾರೆ, ಸಿಬಿಐ ಕೊಟ್ಟೇ ಇವ್ರು 3 ತಿಂಗಳು ಅನ್ಬೇಕಾದ್ರೆ ಇನ್ನು ಸಿಐಡಿ ಕೊಟ್ಟಿದ್ರು ಏನೇನ್ ಮಾಡ್ತಿದ್ರಪ್ಪ ಅವರು? ಏನ್ ಮಾಡ್ತಾ ಇದ್ರು? ಅಲ್ಲ ಸರ್, ಒಂದ್ ನಿಮಿಷ ಸಿಬಿಐ ಅಲ್ಲಿ ಸರ್ ದಯವಿಟ್ಟು ಹೇಳಿ ಸರ್. ಸುಪ್ರೀಂ ಕೋರ್ಟ್ಗೆ ಹೋಗೋ ವಕೀಲು ನಿಮ್ಮಂಗೆ ವಕೀಲ್ ಅಲ್ವಾ ಸರ್? ಅವ್ರು ಬೇರೆ ಎಲ್ಲಿಂದ ಆದ್ರೂ ಬರ್ತಾರಾ? ಸಿಬಿಐ ಅಲ್ಲಿರೋ ಐಪಿಎಸ್ ಆಫೀಸರು, ಸಿಐಡಿ ಅಲ್ಲಿರೋ ಐಪಿಎಸ್ ಆಫೀಸರು, ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಅಲ್ಲಿರೋ ಐಪಿಎಸ್ ಆಫೀಸರು ಎಲ್ಲರೂ ಒಂದೇ. ಅಲ್ಲಿ ಯಾರು ಸ್ಕಾಟ್ಲೆಂಡ್ ಇಂದ ಬಂದು ಸಿಬಿಐ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರ ಸರ್? ಸರ್, ಎಲ್ಲರಿಗೂ ಸಮಯ ಬೇಕು. ನೀವ್ ಹೇಳ್ತಾ ಇರೋದೇನು, ನಾವೊಂದ್ ಟೈಮ್ ಕೇಳಿರೋ ತಪ್ಪು ಅಂತ ಹೇಳಿದ್ರೆ ಏನನ್ನ ನಾವ್ ಕೇಳ್ಬೇಕು ಹೇಳಿ? ನಿಮ್ ತರ ಬಹಳಷ್ಟು ಜನ ಎಂಎಲ್ಎಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅವರು ಒಂದೇ ನೀವು ಒಂದೇನಾ? ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ, ಕೆಲವರಿಗೆ ಮಾತ್ರ ರಾಷ್ಟ್ರಪತಿ ಪದಕ ಸಿಗುತ್ತೆ, ಅವರು ಒಂದೇ ಇವರು ಒಂದೇನಾ? ಸ್ವಾಮಿ ದಯವಿಟ್ಟು ಬನ್ನಿ ಇದ್ರ ಬಗ್ಗೆ. ದಿನೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಫೋರೆನ್ಸಿಕ್ ತಜ್ಞರು. ಡಾಕ್ಟರ್ ದಿನೇಶ್, ಗಮನಿಸ್ತಾ ಇದ್ದೀರಿ ನೀವು ಚರ್ಚೆಯನ್ನ? ಒಂದು ತನಿಖೆ ಆಗುವಂತ ರೀತಿ ನೀತಿ, ಅದು ಹೋಗುವಂತ ದಾರಿ, ಒಂದು ತನಿಖೆ ಆಗಬೇಕು ಅಂತಂದ್ರೆ ಅದು ಹುಡುಗಾಟಿಗೆ ಮಾತಲ್ಲ. ಅದು ಆ ತನಿಖೆ ಆಗಬೇಕು ಅಂದ್ರೆ ಅದಕ್ಕೆ 16 ಮಾನದಂಡಗಳನ್ನು ಅಳವಡಿಸಿಕೊಂಡೇ ತನಿಖೆ ಮಾಡಬೇಕು. ಅಂಥದ್ರಲ್ಲಿ ನೀವು 3 ತಿಂಗಳಲ್ಲಿ ತನಿಖೆ ಮುಗಿಸಿ ಅಂತ ಒಂದು ವ್ಯವಸ್ಥೆ ಹೇಳುತ್ತೆ ಅಂತಂದ್ರೆ ಇದಕ್ಕೆ ಏನಂತೀರಿ ನೀವು? ರಘುನಾಥ್ ನೋಡಿ, ಫಸ್ಟ್ ಸ್ಟೇಜ್ ಇದು ಆಕ್ಚುಲಿ ನಾನು ಒಂದು 3 ಆಸ್ಪೆಕ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ತೀನಿ, ಅನಲೈಸ್ ಮಾಡಿದ್ದೀನಿ. ಸಿ ಫಸ್ಟ್ ಮೊದಲೇನಾಗಿದೆ ಅಂದ್ರೆ ಒಂದು ಇದು ಒಂದು ಸಾವು, ಅಂಡ್ ಸತ್ತಿರೋರು ಯಾರು ಅಂದ್ರೆ ಯು ಆರ್ ಸರ್ವಿಂಗ್ ದ ಗೌರ್ಮೆಂಟ್ ಈಸ್ ಅ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಕರೆಕ್ಟ್. ಸೊ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಬ್ಬ ಅಂತ ಒಂದು ಪೊಸಿಷನ್ ಅಲ್ಲಿ ಇದ್ದಾಗ ಅವರ ಅದು ಸಾವು, ಅದು ಆ ವಯಸ್ಸಿನಲ್ಲಿ ಸಡನ್ ಆಗಿ ಆಗ್ತದಲ್ಲ, ಇದು ಸಂಶಯಾಸ್ಪದ ಸಾವು ಅಂತ ನಾವೇನ್ ಹೇಳ್ತೇವೆ. ಅಲ್ಲಿ ಆದಾಗ ಅಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೋಡಿದ್ವಿ, ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ. ಹೌದು. ಆಮೇಲೆ ಅಧಿಕಾರಿಗಳ ಕೆಲವು ಸ್ಟೇಟ್ಮೆಂಟ್ಸು, ಅಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಯ್ತು ಒಂದು. ಅದ ನಂತರ ಪೋಸ್ಟ್ ಮಾರ್ಟಮ್ಗೆ ತಗೊಂಡೋದ್ರು ಬಾಡಿ. ಅಲ್ಲಿ ಏನಾಯ್ತು, ಅಲ್ಲಿ ಕೆಲವು ಆಕ್ಟಿವಿಟೀಸ್ ನೋಡಿ ಅಲ್ಲಿ ಸ್ವಲ್ಪ ಡೌಟ್ ಕ್ರಿಯೇಟ್ ಆಯ್ತು. ಕರೆಕ್ಟ್. ಅಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಯ್ತು. ಅದ ನಂತರ ಕೆಲವು ಸ್ಟೇಟ್ಮೆಂಟ್ಸ್ ಒಂದಾಗಿ ಕೇಮ್ ಫ್ರಮ್ ಪೊಲೀಸ್ ಆಫೀಸರ್, ಸೀನಿಯರ್ ಆಫೀಸರ್ಸ್, ಪ್ಲಸ್ ಆಲ್ಸೋ ಚೀಫ್ ಮಿನಿಸ್ಟರ್ ಲೆವೆಲ್ ಅಲ್ಲಿಂದ ಕೆಲವು ಸ್ಟೇಟ್ಮೆಂಟ್ಸ್ ಬಂತು. ಅದರಿಂದ ಆಯ್ತು ಈ ಸಂಶಯ ಜಾಸ್ತಿ ಆಯ್ತು ಹೊರತು ಕಮ್ಮಿ ಆಗ್ಲಿಲ್ಲ. ಸೊ ಕಡೆಗೆ ದಿಸ್ ಇಸ್ ಒನ್ ಆಸ್ಪೆಕ್ಟ್.
ಅಂಡ್ ಸೆಕೆಂಡ್ ಆಸ್ಪೆಕ್ಟ್ ಏನಾಯ್ತು, ಈಗ ಸಿಬಿಐ ಕೊಡಬೇಕು ಅದು ಇಷ್ಟೆಲ್ಲ ಮಧ್ಯೆ ಸ್ಟೇಟ್ ಗೌರ್ಮೆಂಟ್ ತಂದೇ ಆದ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿತು. ಸೊ ಇದೇನಾಯ್ತು, ಇನ್ನ ಸಂಶಯ ಜಾಸ್ತಿ ಆಯ್ತು ವರೆಗೂ ಜನರಿಗೆ ಭರವಸೆ ಮೂಡಲಿಲ್ಲ. ಒಂದು ಕರೆಕ್ಟ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಈ ಎವಿಡೆನ್ಸ್ ಕಲೆಕ್ಷನ್ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡಲಿಲ್ಲ. ಏನು ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ, ಮೆಟೀರಿಯಲ್ ಎವಿಡೆನ್ಸ್ ಆಗಲಿ, ಬಯಾಲಜಿಕಲ್ ಎವಿಡೆನ್ಸ್ ಆಗಲಿ, ದಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಫಾಲೋ ಮಾಡಲಿಲ್ಲ. ಇದ್ರಿಂದ ಏನಾಯ್ತು, ಸಂಶಯ ಇನ್ನ ಜಾಸ್ತಿ ಆಯ್ತು. ಸೊ ಅದ ನಂತರ ಸಿಬಿಐಗೆ ಅವ್ರಿಗೂ ಒಪ್ಕೊಳ್ತೀನಿ ದಟ್ ಅರ್ಲಿಯಸ್ಟ್ ದೇ ಹ್ಯಾವ್ ಗಿವನ್ ದ ಸಿಬಿಐ ಟು ದ ಸಿಬಿಐ, ಇದು ಡೆಫಿನೆಟ್ಲಿ ಇಟ್ಸ್ ಕಮೆಂಡಬಲ್ ಅಂಡ್ ವಾಟ್ ಎವರ್ ಮೇ ಬಿ ದ ಫೋರ್ಸ್ ಬಿಹೈಂಡ್ ಇಟ್, ಬಟ್ ಅವ್ರು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅದು ಕಮೆಂಡಬಲ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದ ಟೈಮ್ ಫ್ರೇಮ್, ಇದು ಟೈಮ್ ಫ್ರೇಮ್ ಮೆನ್ಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಇಟ್ ಅಮೌಂಟ್ಸ್ ಟು ಇನ್ಫ್ಲುಯೆನ್ಸ್ ಅಂಡ್ ಇಂಟರ್ಫರೆನ್ಸ್ ಫಾರ್ ಎನಿ ಅಥಾರಿಟಿ. ಅಂಡ್ ಯಾಕಂದ್ರೆ ಇಟ್ ಇಸ್ ಇನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿತ್ ಇಸ್ ಆಟೋನಮಸ್, ಅದು ಇಟ್ ಡಸಂಟ್ ಕಮ್ ಅಂಡರ್ ಎನಿಬಡಿ, ನಾಟ್ ಇವನ್ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಬಂದ್ರು ಸಹ ಈಗ ರೀಸೆಂಟ್ ಅಮೆಂಡ್ಮೆಂಟ್ ಏನ್ ಮಾಡಿದ್ದಾರೆ, ಈವನ್ ದ ಹೋಮ್ ಮಿನಿಸ್ಟರ್ ಕಾಂಟ್ ಕಮಾಂಡ್ ದ ಸಿಬಿಐ. ಪ್ರಶ್ನೆ ಹೇಳಿದ್ರಿ, ಎಫ್ ಎಸ್ ಎಲ್ ರಿಪೋರ್ಟ್ ಕೊಡಬೇಕಾದ್ರೆ 45 ಬೇಕು, ಈಗ 45 ದಿವಸ ಬೇಕು ಅಂತ. ಎಫ್ ಎಸ್ ಎಲ್ ರಿಪೋರ್ಟ್ ಕೊಡಬೇಕಾದ್ರೆ 45 ದಿವಸ ಬೇಕು ಅಂತ. ಇದರೇನೆ ಅಂತದ್ದು ಏನಾದ್ರು ಇದೆ ಅಲ್ಲಿ ಅವರು ತಮ್ಮ ಎಫ್ ಎಸ್ ಎಲ್ ಅಲ್ಲಿ 45 ದಿವಸ ಬೇಕಾ ಯಾವ್ದಾದ್ರು ಕೊಡಬೇಕು ನೋಡಿ. ಈಗ ಫೋರೆನ್ಸಿಕ್ ಫೋರೆನ್ಸಿಕ್ ಲ್ಯಾಬ್ ಯಾವಾಗ ಕಳಿಸ್ತೀವಿ ನಾವು? ಅಲ್ಲಲ್ಲ, ಫೊರೆನ್ಸಿಕ್ ಲ್ಯಾಬ್ ಈಗ ಅಲ್ಲಿ ಕೆಲವು ಅನಾಲಿಸಿಸ್ ಮಾಡ್ತೇವೆ, ಈಗ ಎಲೆಕ್ಟ್ರೋಫೋರೆಸಿಸ್ ಆಗ್ಲಿ, ಗ್ಯಾಸ್ ಫೋಟೋಗ್ರಫಿ ಆಗ್ಲಿ, ಇಲ್ಲ ಆಟೋಮಿಕ್ ಡಿಫ್ರೆಂಟ್ ಟೆಕ್ನಿಕ್ಸ್ ಇದಾವೆ. ಇನ್ವೆಸ್ಟಿಗೇಷನ್ ಯಾವ್ದು ಮಾಡಬೇಕು ಅಂತ ಇದೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇಟ್ ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್ ಸರ್. ಎಫ್ ಎಸ್ ಎಲ್ ಅನಾಲಿಸಿಸ್ ಎಸ್ಪೆಷಲಿ ನಮ್ಮ ದೇಶದಲ್ಲಿ. ಓಕೆ ಓಕೆ, ಸಿಬಿಐ ಇನ್ವೆಸ್ಟಿಗೇಷನ್ ತಗೊಂಡ ನಂತರ ಆಸ್ ಎ ಸ್ಪೆಷಲ್ ಕೇಸ್ ಬೇಗ ಕೊಡಿ ಅಂತ ಕೇಳ್ಕೊತಾರ ಇಲ್ಲ ಸರ್? ಬೇಗ ಕೊಡಿಸ್ತಾರ ಇಲ್ಲ ಸರ್? ಅವರಿಗೆ ಬೇರೆ ಬೇರೆ ಅವರಿಗೆ ಮುಂದೆ ಅಲ್ಲ, ಬೆಂಗಳೂರು ಒಂದೇ ಎಫ್ ಎಸ್ ಎಲ್ ಅಲ್ಲ ಸರ್, ಇಡೀ ಇಡೀ ದೇಶದಲ್ಲಿ ಅವ್ರು ಯಾವ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ ಸರ್. ಸರ್ ಒಂದು ಇನ್ನೊಂದು ದಿನ ಸರ್, ಇನ್ನೊಂದು ಇನ್ ಎ ಸುಸೈಡ್ ಕೇಸ್ ಕ್ಯಾನ್ ಎ ಪೊಲೀಸ್ ಆಫೀಸರ್ ಎಕ್ಸ್ಪೀರಿಯನ್ಸ್ ಪೊಲೀಸ್ ಆಫೀಸರ್ ಬೈ ಸೀಯಿಂಗ್ ದ ಪೊಸಿಷನ್ ಇಟ್ ಸೆಲ್ಫ್ ಬೈ ಆಲ್ ಸಿಂಪ್ಟಮ್ಸ್ ಸೆಮೆನ್ ಇರಬಹುದು, ಟಂಗ್ ಪೊಟ್ಟೋಡ್ ಇರಬಹುದು, ಮತ್ತೊಂದು ಇರಬಹುದು, ಕ್ಯಾನ್ ಯು ನಾಟ್ ಸೇ ಇಟ್ ಈಸ್ ಎ ಸುಸೈಡಲ್ ಕೇಸ್ ಅಂತ ಹೇಳಕ್ ತಮ್ಗೆ ತಾವೇ ಹೋದ್ರೆ ಸುಸೈಡಲ್ ಹ್ಯಾಂಗಿಂಗ್ ಅಥವಾ ಸಸ್ಪೆಕ್ಟ್ ಅಂತ ಹೇಳಕ್ ಆಗುತ್ತದೆ ಇಲ್ಲ ಸರ್? ಮೇಲ್ನೋಟಕ್ಕೆ ಎಕ್ಸ್ಪೀರಿಯನ್ಸ್ ಪೊಲೀಸ್ ಆಫೀಸರ್ ಹೇಳಕ್ ಆಗುತ್ತಾ ಇಲ್ಲ ಅಂತ ಅಷ್ಟು ಸಹಜ. ಅಷ್ಟೇ 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 ಸರ್, ಅದೇ ಬೇಕಾಗಿದ್ದು. ಓಕೆ ಓಕೆ ಓಕೆ, ದಿನೇಶ್ ದಿನೇಶ್, ಆದ್ರೆ ಸಾಮಾನ್ಯ ಕೇಸ್ಗಳಲ್ಲಿ ಈ ತರ ಹೇಳಬಹುದು, ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್ಗಳಲ್ಲಿ ಆ ರೀತಿ ಘೋಷಣೆ ಮಾಡಂಗಿಲ್ಲ ಅಂದ್ರೆ ಜನರ ಟೆನ್ಷನ್ ಇರುವಾಗ ಆ ರೀತಿ ಘೋಷಣೆ ಮಾಡಂಗಿಲ್ಲ. ಬಹಳ ಇಂಪಾರ್ಟೆಂಟ್ ಆದ್ರೆ ಈ ಕೇಸಿನ ಆ ಸಿವಿಯರಿಟಿ ನೋಡಿದಾಗ, ಅದರ ಇಂಪಾರ್ಟೆನ್ಸ್ ನೋಡಿದಾಗ ಅರ್ಥ ಮಾಡ್ಕೋಬೇಕಲ್ಲ ದಿನೇಶ್. ಹ್ಯಾಂಗಿಂಗ್ ಅಂತ. ಹೌದು ಹೌದು. ಎಸ್ ಸರ್, ಎಸ್ ಸರ್. ಸತೀಶ್ ರಾಗ್ನ ಹಾರಿಸ್ ಅವರು ಹೇಳ್ತಾ ಇದ್ರು ತಾಳ್ಮೆ ಇರಲಿ ಅಂತ. ಜನ ತುಂಬಾ ತಾಳ್ಮೆಯಿಂದ ಒಂದಿನ ಎರಡು ದಿನ ಮೂರು ದಿನ ಕೇಳಿದ್ರು ಈ ಸರ್ಕಾರನ, ನೀವು ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿ ಕೇಸು ಅಂತ ಮಾಡಿದ್ರೆ ಇವರು ಅಲ್ಲೇ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಅವರು ಈಗಲೂ ಕೂಡ ನೀವು ಮಾಡ್ತಾ ಇರೋ ಸರಿ ಇಲ್ಲ, ಸರ್ಕಾರದ ಮೇಲೆ ಅನುಮಾನ ಇದೆ ಅಂತ ಅವ್ರ ತಂದೆ ತಾಯಿ ಹೇಳದ ಮೇಲೆ ಕೂಡ ಆ ಕಳ್ಕೊಂಡವರ ಅವರ ಒಂದು ಮಗನ ಕಳ್ಕೊಂಡವ್ರಂತ ಸ್ಥಿತಿ ಹೇಗಿರ್ತದೆ ತಾಯಿಗೆ, ಆ ಕುಟುಂಬಕ್ಕೆ ಎಷ್ಟು ಕಷ್ಟ ಇರ್ತದೆ ಅಂತ ನಿಮ್ಗೆ ಗೊತ್ತಾ? ನೀವು ಯಾಕೆ ಆ ರೀತಿ ತಾಳ್ಮೆಯಿಂದ ಇರ್ರಿ ಅಂತ ಏನ್ ಬೇಜವಾಬ್ದಾರಿ? ನಾನು ಜನಗಳು ವಿರೋಧ ಪಕ್ಷ ಮೂರು ಜನ ನಿಮ್ಮನ್ನ ಒತ್ತಡ ಮಾಡಿದ್ಮೇಲೆ ನೀವು ಸರ್ಕಾರ ಬೇಜವಾಬ್ದಾರಿ ಅಂತ ನಡ್ಕೋಬಾರ್ದು.
ನೀವು ಮೂರು ತಿಂಗಳು ಗಡುವಾಕಿ ಯಾಕೆ ಕಳ್ಸಿದ್ರೆ? ನೀವು ಆದಷ್ಟು ಬೇಗ ಇದನ್ನ ನೀವು ಇತ್ಯರ್ಥ ಮಾಡಿ ಆದಷ್ಟು ಬೇಗ ಮಾಡಿ ಅಂತ ಅಲ್ವಾ ಮೂರು ತಿಂಗಳು ಅಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಗೆ ಅನುಮಾನ ಇದೆ ಸರ್ಕಾರದ ವಿಚಾರ ಇದೆ. ನಾನು ಆಗಲೇ ಹೇಳಿದ್ದೇನೆ, ದಯವಿಟ್ಟು ರಾಜಕೀಯ ಮಾಡಬೇಡಿ. ಇದನ್ನ ಸುಪ್ರತಿಗಡಿದು ಒಂದು, ಎರಡನೇದು ಸ್ಟೇಟಸ್ ಇದೆಯಲ್ಲ, ಆ ಸ್ಟೇಟಸ್ ಅನ್ನ ಸರ್ಕಾರ ಯಾವ ಸರ್ಕಾರಕ್ಕೆ ಈಗಲೇ ಮಾಡಿ ಆಗಲೇ ಮಾಡಿ ಅಂತ ಹೇಳಿ ಕೂಡುದು. ಅದು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಡೈರೆಕ್ಟ್ಲಿ ಅದರ ವಿಚಾರಕ್ಕೆ ಇಂಟರ್ಫಿಯರ್ ಮಾಡಿದಂಗೆ ಆಗ್ತದೆ. ಆದರೆ ಇಂಥ ವಿಚಾರವನ್ನು ಕೋರ್ಟ್ ಕೊಡ್ಬೋದು, ಡೈರೆಕ್ಷನ್ ಕೊಡ್ಬೋದು. ಕೋರ್ಟ್ ಯಾಕೆ ಮಾಡಬೇಕು ಅಂದ್ರೆ ಪ್ರೋಗ್ರೆಸ್ ಏನಾಗಿದೆ ಅಂತ ನನಗೆ ಸ್ಟೇಟಸ್ ರಿಪೋರ್ಟ್ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದರೆ ಯಾವ ಕೇಸಲ್ಲಿ ಇದರಲ್ಲಿ ಚಾರ್ಜ್ಶೀಟ್ ಹಾಕು ಅಥವಾ ಇದರಲ್ಲಿ ಬಿಡುಗಡೆ ಮಾಡು ಅಥವಾ ಕ್ಲೋಸ್ ಮಾಡು ಅಂತ ಯಾವುದು ಯಾವ ಕೇಸಲ್ಲಿ ಹಳಲ್ಲ. ವಿಚಾರಗಳು ಕೋರ್ಟಿಗೆ ಬಂದಾಗ ಅವರು ಇತ್ಯರ್ಥ ಮಾಡ್ತಾರೆ, ಬೇರೆ ವಿಚಾರ. ಆ ಕಾರಣದಿಂದಾಗಿ ಸ್ಟೇಟ್ ಈಗ ಸರ್ಕಾರ ಅಲ್ಲಿ ಉದ್ದೇಶ ಅಂತ ನನಗೆ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಇದನ್ನ ಉದ್ದೇಶ ಇಲ್ಲದೇ ಹೇಳಕ್ ಸಾಧ್ಯ ಸರ್? ಅದನ್ನ ಹೇಳ್ತೇನೆ, ಉದ್ದೇಶ ಇರುವ ಬ್ಯಾಕ್ ಗ್ರೌಂಡ್ ಒಂದು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಅಂತ ವಿಚಾರಕ್ಕಲ್ಲ. ಇದು ಸಾಕಷ್ಟು ಚರ್ಚೆ ಆಗಿದೆ ಸದನದಲ್ಲೂ, ಸದನದ ಹೊರಗಡೆಯೂ ಮಾಧ್ಯಮದಲ್ಲೂ ಸಾಕಷ್ಟು ಚರ್ಚೆ ಆಗಿದೆ. ಆದ್ದರಿಂದ ತೀಕ್ಷ್ಣ ಆಗಿ ಇದ್ರ ಬಗ್ಗೆ ಏನಾದ್ರು ಒಂದು ಇತ್ಯರ್ಥ ಆಗಲಿ ಅಂತ ಒಂದು ಉದ್ದೇಶ ಇರುವ ಅಭಿಪ್ರಾಯ. ಸಿಬಿಐ ಕೇಸಸ್ ನೋಡಿದ್ದಾರೆ, ಪ್ರೊಸಿಕ್ಯೂಟ್ ಪರವಾಗಿ ಇದ್ರು ಡಿಫೆಂಡ್ ಪರವಾಗಿ ಇದ್ರು, ಅವ್ರು ಒಂದು ಮಾತು ಹೇಳಿ, ನಮ್ಮ ರಾಜ್ಯದಲ್ಲಿ ಸಿಬಿಐ ಅಷ್ಟೇ ಅಥವಾ ಸಿಬಿಐಗಿಂತ ಒಂದು ಪಟ್ಟು ಮೇಲೆ ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳು ಇದಾರೆ ಇಲ್ವಾ? ಖಂಡಿತ ಇದಾರೆ. ನಾನು ನೋಡಿದ್ದೇನೆ, ನಾನು ಸಾಕಷ್ಟು ಹತ್ತು ಪಟ್ಟು ಜಾಸ್ತಿ ಕೆಲಸ ಮಾಡುವಂತ ಅಧಿಕಾರಿಗಳು ನಮ್ಮಲ್ಲಿ ಇದಾರೆ ಸರ್. ನೀವು ಸಿಎಂ ಜಾಗದಲ್ಲಿ ಕೂತ್ಕೊಳ್ಳಿ ಕುರ್ಚಿಯಲ್ಲಿ, ನಿಮ್ಮ ಅಧಿಕಾರಿಗಳು ಇದಾರೆ, ಅವರಿಗೆ ನೀವು ಅವಿಶ್ವಾಸ ಮಾಡ್ತೀರಾ? ಅವ್ರ ಮೇಲೆ ತಪ್ಪು ಆಧುನಿಕವಾಗಿ ವಿದೇಶಗಳಲ್ಲಿ ಇರುವಂತದನ್ನ ಅವರು ಅಳವಡಿಕೆ ಮಾಡ್ಕೊಂಡ ತಂತ್ರಜ್ಞಾನ. ನೀವು ಮಾಡೋ ತನಿಖೆನೇ ಬೇರೆ, ಅವ್ರು ಮಾಡೋ ತನಿಖೆನೇ ಬೇರೆ. ನೀವು ಅಧಿಕಾರಿಗಳು ತಮ್ಮನ್ನು ಕೂಡ ಹರೀಶ್ ಜಿ, ನನ್ನ ಪ್ರಶ್ನೆಯಲ್ಲಿ ಮೂರು ತಿಂಗಳಲ್ಲಿ ಕೊಡಿ ಅಂತಂದ್ರೆ ಇಲ್ಲಿ ಮೂರು ಉದ್ದೇಶಗಳಿದೆ ಅಂತ ಜನ ಮಾತಾಡ್ಕೊತಾ ಇದಾರೆ ಸರ್. ಮೂರು ಉದ್ದೇಶಗಳು ಸರ್ಕಾರ, ಒಂದೇ ನಿಮಿಷ, ಮೂವತ್ತು ಉದ್ದೇಶ ನೀವು ಹೇಳಿ ಇಲ್ಲಿ ಸರ್. ಇಲ್ಲ ಇಲ್ಲ ಇಲ್ಲ, ಮೂವತ್ತು ಹೇಳಲ್ಲ, ಮೂರೇ ಮೂರನ್ನ ಆರಿಸ್ಕೊಳ್ಳಿ ಸಾಕು, ಮೂರೇ ಹೇಳ್ತೀವಿ. ಮೂರೇನು ಅಂದ್ರೆ, ಮೊದಲನೇದು ಸಿಬಿಐ ಫೇಲ್ ಆಗಬೇಕು. ನೋಡಿ, ನಾವು ಕೊಟ್ಟಂತ ತನಿಖೆನೇ ಬಹಳ ಅದ್ಭುತವಾಗಿತ್ತು, ಈ ಸಿಬಿಐ ಕೊಡೋದು ಕಟ್ಟ ಹಾಕಿರೋದು ಅಷ್ಟರಲ್ಲೇ ಇದೆ ಅಂತ ಹೇಳಿ. ಅಲ್ಲ ಸರ್, ದಯವಿಟ್ಟು ನೀವು ನೋಡಿ, ಏನು ಕೊಡ್ಲಿಲ್ವಲ್ಲ, ನಾಟ್ ಗಿವನ್ ಎನಿ ರಿಪೋರ್ಟ್ ಮಾಡಿದೆ ಮಧ್ಯಂತರ ರಂಗನಾಥ್ ಅವರೇ ನೋಡ್ತಾ ಇದೆ. ಒಂದು ಎರಡನೇದೇನು ಅಂದ್ರೆ, ಯಾರನ್ನೋ ಹಿತ ಕಾಯಕ್ಕೋಸ್ಕರ, ಇನ್ಯಾರನ್ನೋ ರಕ್ಷಣೆ ಮಾಡಕ್ಕೋಸ್ಕರ ಇವತ್ತು ಸರ್ ನೀವು ಅಯ್ಯೋ ಅಪ್ಪ ಅನ್ಬೇಡಿ, ಇದು ಫ್ಯಾಕ್ಟ್ ಇದು. ಯಾಕೆ ಗೊತ್ತಾ, ಇವತ್ತು ಇವತ್ತು ಹಿರೇಮಠ ಹೇಳಿಯಾರೆ, ಇವತ್ತು ಧಾರವಾಡದಲ್ಲಿ ಹಿರೇಮಠ ಹೇಳಿಯಾರೆ, ಸಂಬಂಧಪಟ್ಟಂತ ಯಾರು ನಾಯಕರುಗಳಿದ್ದಾರೆ ಅವ್ರನ್ನ ಮೊದಲು ಸಂಪುಟದಿಂದ ಹೊರಗಡೆ ಇಡಿ, ಇಲ್ಲಾಂದ್ರೆ ಪಾರದರ್ಶಕವಾದಂತ ತನಿಖೆ ಆಗ ಸಾಧ್ಯ ಇಲ್ಲ ಅಂತ ಹೇಳಿಯಾರೆ. ಅದನ್ನು ಕೂಡ ಒಪ್ಕೋಬೇಕು. ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಸರ್ಕಾರ ಈ ಕ್ರಮ ತಗೊಂಡಿದೆ. ಕಮಾನ್ ರಂಗನಾಥ್ ಅವರು, ಇನ್ನೊಂದು ಮೂರನೇದು ಮೂರನೇದು ಎರಡು ಹೇಳಿ ಫಸ್ಟ್, ಅವ್ರ ಮೂರನೇದು ಹೇಳ್ತೀನಿ ನೋಡಿ ಸರ್. ಈಗ ನನ್ನ ಸ್ನೇಹಿತ ಸತೀಶ್ ಅವರು ಕೂಡ ಹೇಳಿದ್ರು, ಬೇಗ ಸಿಗಲಿ ಅಂತೇಳಿ ಎಲ್ಲರೂ ಇದಕ್ಕೆ ಪ್ರೆಷರ್ ಆಗ್ತಾ ಇದ್ದಾರೆ, ಸರ್ಕಾರನೂ ಬೇಗ ಬರಲಿ ಅಂತ ಒಂದು ಕೇಳಿದ್ದಾರೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ಸಿ ಬಿ ಐಗೆ ಕೊಟ್ಟಿದ್ದೀವಿ ನಾವು ಆಲ್ರೆಡಿ, ಅವರು ಇವರು ಎಲ್ಲರೂ ಆಟೋನಮಸ್ ಬಾಡಿ ಅವ್ರು ಮಾಡ್ತಾರೆ, ಓಕೆ ಕಂಪ್ಲೀಟ್ಲಿ ವಿ ಆಲ್ ಹ್ಯಾವ್ ಟ್ರಸ್ಟ್ ಆನ್ ಸಿ ಬಿ ಐ, ವಿ ಹ್ಯಾವ್ ಗಿವನ್ ಇಟ್ ಟು ದಮ್. ಅವ್ರು ರಿಪೋರ್ಟ್ ಕೊಡಲಿ, ನಾವೀಗೇನು ಹೇಳಿಲ್ವಲ್ಲ, ಓಕೆ ಅವ್ರಿಗೇನೋ ಬೇಗ ಕೊಟ್ಬಿಡಿ ಅಂತ ಹೇಳಿದಕ್ಕೆ ಇಷ್ಟು ನೀವು ಇದು ಮಾಡ್ತಾ ಇದ್ದೀರಾ? ದೇರ್ ಇಸ್ ನಥಿಂಗ್ ಎಲ್ಸ್ ಬಿಹೈಂಡ್ ದಿಸ್. ವಿ ಹ್ಯಾವ್ ಜಸ್ಟ್ ಆಸ್ಟ್, ಬೇಗ ಹೇಳಿ, ಜನಕ್ಕೆ ಗೊತ್ತಾಗಲಿ, ನಮಗೆ ಗೊತ್ತಾಗಲಿ, ನಾವು ಕಾಯ್ತಾ ಇದ್ದೀವಿ, ಪಾಪ ಒಂದು ಒಳ್ಳೆ ಅಧಿಕಾರಿನ ಕಳ್ಕೊಂಡಿದ್ದೀವಿ, ನಮಗೂ ನೋವಿದೆ, ಬೇಗ ಗೊತ್ತಾಗಲಿ ಅಂತ ಕೇಳಿದ್ದೀವಿ. ಸಿ ಬಿ ಐ ಕೊಡೋದು ಇದ್ರ ಹಿಂದೆ ತಡ ಮಾಡಿರೋದ್ರ ಹಿಂದಿನ ಉದ್ದೇಶ ತಡನೇ ಆಗಿಲ್ಲ ಅನ್ನೋದನ್ನ ನೀವು ಒಪ್ಕೊಂಡು ಮತ್ತೆ ತಡ ತಡ ಅಂತ. ಪ್ಲೀಸ್ ನೋಡಿ, ನೀವು ನಾನು ಪತ್ರಕರ್ತನಿಗೆ ಯಾವ ಆಂಗಲ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ವಿರೋಧ ಪಕ್ಷದ ನಾಯಕರುಗಳಿಗೆ ಚಿಗರಿಗೆ ಅವಕಾಶ ಕೊಟ್ರಿ, ಬೆಳೆಯೋಕೆ ಅವಕಾಶ ಕೊಟ್ರಿ, ಹೋರಾಟ ಮಾಡಕ್ ಅವಕಾಶ ಕೊಟ್ರಿ. ಅಲ್ಲ, ಒಂದೇ ನಿಮಿಷ, ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ವಿಚಾರದಿಂದ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅವರು ಋಣ ತೀರಿಸಿದ್ರಿ, ಅವ್ರು ಅವಕಾಶ. ಪ್ರಜಾವಾಣಿಯಲ್ಲಿ ಇನ್ನೊಂದ್ರಲ್ಲಿ ನಮಗ್ ಗೊತ್ತಿಲ್ಲದೆ ಮಾಹಿತಿಗಳು ಇದ್ರ ಬಗ್ಗೆ ಬಂತು ಸರ್.
ನಿಮಗೆ ನೀವೇ ಓದಿದ್ದೀರ ಎಲ್ಲ ಪೇಪರಲ್ಲಿ ಏನೇನು ಸುದ್ದಿ ಬಂದಿದೆ ಅಂತ. ನೀವು ವಿರೋಧ ಪಕ್ಷದವರು ಇರ್ಬೋದು, ಆಡಳಿತ ಪಕ್ಷದವರು ಇರ್ಬೋದು, ಯಾವ್ದು ಸರಿ ಅದನ್ನ ನಾವು ಮಾಡಬೇಕು ಸರ್. ನಾವು ಇಲ್ಲದೆ ಇರೋದನ್ನ ಮಾಡಿ ಏನ್ ಪ್ರಯೋಜನ ಇಲ್ಲ. ಮಾವ ಕಾಂಗ್ರೆಸ್ ಪಕ್ಷದ ಲೀಡರ್ ಅವ್ರೇನ್ ಹೇಳಿದ್ರು ಸರ್, ನನಗೂ ಅನುಮಾನ ಇದೆ, ಇವರು ಸಿಸಿ ಟಿವಿ ತೆಗೆದುಕೊಂಡು ಹೋಗಿ ಹಾರ್ಡ್ ಡಿಸ್ಕ್ ನ ಹಾಳು ಮಾಡಿದ್ದಾರೆ. ಅನುಮಾನ ಇದೆ, ಸಂಬಂಧಪಟ್ಟಿರುವಂತಹ ಎರಡು ದಾಖಲಾತಿಗಳು ಇನ್ನೂ ಕೂಡ ಬಂದಿಲ್ಲ ಅನ್ನುವಂತ ಸುದ್ದಿ ಇದೆ. ಲೇಟ್ ಮಾಡಿದಷ್ಟು ಎಲ್ಲೋ ಲೇಟ್ ಮಾಡಿದಷ್ಟು ತೊಂದರೆ ಆಗುತ್ತೆ, ಬೇಗ ಮಾಡಿ. ನಾವು ಕೇಳಿದೀವಿ ಫೈನ್ ಸರ್, ನಾವು ಇಲ್ಲ ಕೇಳಿದೀವಿ ಸತೀಶ್ ಫೈನ್ ಸರ್, ಅವರ ಮಾವ ಫೈನ್ ಫೈನ್ ಸರ್, ನಾವು ಕೂಡ ಬೇಗ ಕೇಳಿದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹ್ಯಾರಿಸ್. ಹ್ಯಾರಿಸ್ ಪ್ರಕಾರ ಹ್ಯಾರಿಸ್ ಪ್ರಕಾರ ಅಲ್ಲ ಸತೀಶ್ ಪ್ರಕಾರ ಸತೀಶ್ ಹ್ಯಾರಿಸ್ ಪ್ರಕಾರ ಜವಾಬ್ದಾರಿ ಇಲ್ಲ. ಹ್ಯಾರಿಸ್ ಪ್ರಕಾರ ಒಳ್ಳೆ ಉದ್ದೇಶದಿಂದ ಕೊಟ್ಟಿರೋದು ನಾವು, ಒಳ್ಳೆ ಉದ್ದೇಶದಿಂದ ಬೇಗ ಆಗಲಿ ಅಂತ. ಎಸ್ ಫೈನ್, ವೈಯಕ್ತಿಕವಾಗಿ ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಬೇಗ ಅಲ್ಲ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಕಾಂಗ್ರೆಸ್ ಸರ್ಕಾರ, ಯಾಕಂದ್ರೆ ಬಹಳಷ್ಟು ಅವಕಾಶಗಳನ್ನ ಚರ್ಚೆ ಮಾಡಕ್ ಕೊಡ್ತಾ ಇದೆ ನಮಗೆ. ಸಬ್ಜೆಕ್ಟ್ ಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಸಿಗ್ತಾ ಇದೆ. ಎಸ್ ಬಹಳ 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 ಸಿಗ್ತಾ ಇದೆ, ಬಹಳ ಸಿಗ್ತಾ ಇದೆ. ನಾನು ಕೇಳುವಂತದ್ದು ಸತೀಶ್ ಅವ್ರು ಯಾಕೋ ಬಹಳಷ್ಟು ಮಾತಾಡಿ ಬೇರೆ ಕಡೆಗೆ ಹೇಳಿತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಬರ್ಲಿ ಫೈನ್ ಫೈನ್, ನನಗೆ ಬಹಳ ಆಶ್ಚರ್ಯ. ಸತೀಶ್ ಸತೀಶ್ ಓಕೆ ಸತೀಶ್ ಓಕೆ ಫ್ಯಾಂಟಾಸ್ಟಿಕ್ ಸತೀಶ್ ಓಕೆ ಫೈನ್. ಸರ್ಕಾರದಲ್ಲಿ ಯಾರೋ ಪಾಲ್ಗೊಂಡಿದ್ದಾರೆ ಸತೀಶ್ 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 ಸತೀಶ್, ಸಮಯದ ಅಭಾವ ಪ್ಲೀಸ್ ನಿಮಗೆ ಅಲ್ಲ ಪ್ಲೀಸ್ ನೀವಿನ ಕಂಟಿನ್ಯೂ ನೀವಿನ ಕಂಟಿನ್ಯೂ ಮಾಡಕ್ ಅರ್ಧ ಗಂಟೆ ಟೈಮ್ ಇಲ್ಲ ಸರ್, ಪ್ಲೀಸ್ ಅವಕಾಶ ಕೊಡಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನೋ ನೋ ಪ್ಲೀಸ್ ಫೈನ್, ಆಯ್ತಾಯ್ತಾಯ್ತು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಬಹಳ ಆಶ್ಚರ್ಯ ಆಗ್ತಿರುವಂತದ್ದು ಸರ್ಕಾರದ ಸರ್ಕಾರದ ಪ್ರತಿನಿಧಿಗಳಿದಾರಲ್ಲ ಅವ್ರಿಗಿರುವಂತ ಸಲಹೆಗಾರರು, ನನಗೆ ಪದೇ ಪದೇ ಕಾಡುವಂತ ಪ್ರಶ್ನೆ ಇದು. ಯಾ ಪುಣ್ಯಾತ್ಮೆಯಿಂದ ಸಲಹೆಗಳು ಕೊಡಬಹುದು? ಸರ್ಕಾರದ ಗೌರವ ಸರ್ಕಾರದ ಹಿರಿಮೆ ಗರಿಮೆಗಳನ್ನು ಜಾಸ್ತಿ ಮಾಡುವಂತ ಸಲಹೆಗಳನ್ನು ಯಾರು ಕೂಡ ಕೊಟ್ಟಿಲ್ಲ. ಒಂದು ಸ್ಮಾಲ್ ರಿಕ್ವೆಸ್ಟ್, ಇನ್ನಾದ್ರೂ ತಿದ್ದುಪಡಿಯಿಂದ ವಿಚಾರದಲ್ಲಿ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.